ಐ ಹಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಬರುವಂಥ ಪಟೇಲ್ ಮೆಟಲ್ ಮಾರ್ಟ್ ಅವರ ಬ್ಯೂಟಿಫುಲ್ ಆಗಿರುವಂಥ ಹೋಲ್ಸೇಲ್ ಬ್ರಾಸ್ ಮತ್ತು ಕಾಪರ್ ಐಟಮ್ ಕಲೆಕ್ಷನ್ಸನ್ನ ನೋಡೋಣ. ಈ ವಿಡಿಯೋ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ವಿಡಿಯೋ ಕೊನೆವರೆಗೂ ನೋಡ್ತೀರಾ. ಕಂಪ್ಲೀಟಾಗಿ ನಿಮಗೆ ಸಿಂಗಲ್ ಪೀಸ್ಗಳು ಹೋಲ್ಸೇಲ್ ಪ್ರೈಸಲ್ಲೇ ಅವೈಲೇಬಲ್ ಇರುತ್ತೆ. ಇನ್ನು ಯು ಶಾಪ್ ಬಗ್ಗೆ ಹೇಳೋದಾದರೆ, ಇದು ಬಂದುಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಶಾಪ್, ಹೋಲ್ಸೇಲ್ ಶಾಪ್ ಇನ್ನು ಚಿಕ್ಕಪೇಟೆ ಅಂತಲೇ ಹೇಳ್ಬೋದು. ನಿಯರ್ ಬೈ ಮೆಟ್ರೋ ಸ್ಟಾಪಿಗೆ, ಚಿಕ್ಕಪೇಟೆ ಮೆಟ್ರೋ ಏನಿದೆ ಅದರಿಂದ ತುಂಬಾ ನಿಯರ್ ಆಗುತ್ತೆ. ಅರೌಂಡ್ 100 meters ಆಗ್ಬೋದು, ವಾಕಬಲ್ ಡಿಸ್ಟೆನ್ಸ್ ಇರೋದು ಅಷ್ಟೇ. ತುಂಬ ನಿಯರ್ ಆಗುತ್ತೆ ಚಿಕ್ಕಪೇಟೆ ಮೆಟ್ರೋಗೆ. ಇವ್ರ ಹತ್ರ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್, ಆಲ್ ಓವರ್ ಇಂಡಿಯಾ, ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇವ್ರ ಹತ್ರ ಬಂದುಬಿಟ್ಟು ಸ್ಟಾರ್ಟಿಂಗ್ 30 rupees ಇಂದ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ 30 rupees ಇವರು ಆನ್ಲೈನ್ ಶಿಪ್ಪಿಂಗ್ ಮಾಡೋದಿಲ್ಲ, ಯಾಕಂದರೆ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಪ್ರೈಸ್ ಆಗಿರೋದ್ರಿಂದ. ರಿಕ್ವೆಸ್ಟ್ ಮೇಲೆ ಯೂಟ್ಯೂಬ್ ಕಸ್ಟಮರ್ಸ್ಗೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀನಿ ಅಂದರೆ, ಸ್ವಲ್ಪ ನೀವು ಬಜೆಟಲ್ಲಿ ಜಾಸ್ತಿ ತೊಗೊಂಡ್ರೆ ಮಾತ್ರ ಸಿಂಗಲ್ ಪೀಸ್ ಕೊರಿಯರ್ ಮಾಡ್ತಾರೆ. ಬಟ್ ನೀವು ಡೈರೆಕ್ಟ್ ಶಾಪ್ಗೆ ಹೋದರೆ ಅದೇ ಯಾವುದೇ ಲಿಮಿಟ್ ಇರೋದಿಲ್ಲ, ನೀವು ಪರ್ಚೇಸ್ ಮಾಡ್ಬೋದು. ಟೋಟಲ್ ಆಗಿ ಬಂದುಬಿಟ್ಟು 5 floors ಇರುವಂಥ ಶಾಪ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಪ್ರತಿಯೊಂದು ವಸ್ತು ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಅವೈಲೇಬಲ್ ಇರುತ್ತೆ. ಪ್ರೀಮಿಯಂ ಕ್ವಾಲಿಟಿಲಿ ಕಲೆಕ್ಷನ್ಸು ನೀವು ಇಲ್ಲಿ ನೋಡ್ಬೋದು. ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ. ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು 5 floors ಇರುವಂಥ ಶಾಪ್ ಆಗಿರುತ್ತೆ. ಎವ್ರಿ ಫ್ಲೋರ್ಸಲ್ಲೂ ಕೂಡ ಬಲ್ಕ್ ಕ್ವಾಂಟಿಟಿಲಿ ಕಲೆಕ್ಷನ್ಸು ನೀವು ಇಲ್ಲಿ ನೋಡ್ಬೋದು. ಒನ್ ಫ್ಲೋರಲ್ಲಿ ಮಾತ್ರ ನಾನು ಕ್ವಾಂಟಿಟಿ ಕಲೆಕ್ಷನ್ಸ್ ಅರೇಂಜ್ ಮಾಡಿರೋದನ್ನು ತೋರಿಸಿದ್ದೀನಿ. ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಾಗಿರುತ್ತೆ. ಸೊ ಯಾರಾದರೂ ರೇಸಲರ್ ಇದ್ದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಕಲೆಕ್ಷನ್ಸು ಆನ್ ಟೈಮ್ ಅವೈಲೇಬಲ್ ಇರುತ್ತೆ. ಟೋಟಲ್ ಪ್ರಾಡಕ್ಟ್ ಬಂದುಬಿಟ್ಟು ಇವ್ರ ಹತ್ರ 5000 ಪ್ರಾಡಕ್ಟ್ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಕಾಪರ್ ಆಗಲಿ, ಬ್ರಾಸ್ ಆಗಲಿ, ಎಲ್ಲ ಥರ ಕಲೆಕ್ಷನ್ಸ್ ಇರುತ್ತೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಕಿಚನ್ ಐಟಮ್ಸು, ರಿಟರ್ನ್ ಗಿಫ್ಟ್ ಐಟಮ್ಸು, ಜೊತೆಗೆ ದೀಪದ ಕಲೆಕ್ಷನ್ಸ್ ತೋರಿಸಿದ್ದಾರೆ. ಒಂದು ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ನಾನು ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಇವ್ರದೇ ಆದ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸೊ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೊಸ ಹೊಸ ಐಟಮ್ಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಪ್ರತಿಯೊಂದು ವಸ್ತು ನೋಡ್ತಾ ಇದ್ರೆ ಅದರದ್ದು ನಾನು ಕ್ಲೋಸಪ್ಪಲ್ಲಿ ಕೂಡ ತೋರಿಸಿದ್ದೀನಿ, ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಏನು ಕಿಚನ್ದು ಏನು ಡಿನ್ನರ್ ಸೆಟ್ ಏನು ಬರುತ್ತೆ, ಸೊ ಅದೆಲ್ಲ ತೋರಿಸಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ, ಅದನ್ನು ವಿಡಿಯೋ ನೋಡಿ, ವಿಡಿಯೋ ನೋಡಿದ್ರೇ ನಿಮಗೆ ಕ್ಲಿಯರಾಗಿ ಐಡಿಯಾ ಬರೋದು ಕೂಡ. ಬನ್ನಿ, ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ತೋರಿಸಿದ್ದಾರೆ. ಹಂಗೆ ಶಾಪ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಹಲೋ ಸರ್. ನಮಸ್ತೆ ಸರ್. ಹಾಂ ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಹೇಳ್ಬಿಡಿ. ನಮ್ಮ ಶಾಪ್ ಬಂದ್ಬಿಟ್ಟು ಚಿಕ್ಕಪೇಟೆ ಮೆಟ್ರೋ ಅಥವಾ ನಿಯರ್ ಬೈ ಲೊಕೇಶನ್. ಶಾಪ್ ನೇಮ್ ಹೇಳಿ ಸರ್. ಪಟೇಲ್ ಮೆಟ್ರೋ ಮಾರ್ಟ್ ಅಂತ. ಓಕೆ. ಅಲ್ಲಿ ಮೂಲ ಬಿಗೆ ಮೀನ್ ಎಂಜೋಡಿಂದ ಒಳಗಡೆ ಬಂದ್ರೆ ಚಿಕ್ಕಪೇಟೆ ಮೆಟ್ರೋ ಜಸ್ಟ್ 150 meters ಡಿಸ್ಟೆನ್ಸ್. ಓಕೆ. ಶಾಪ್ ನೇಮ್ ಬಂದ್ಬಿಟ್ಟು ಪಟೇಲ್ ಮೆಟಲ್ ಮಾರ್ಟ್. ಓಕೆ, ಪಟೇಲ್ ಮೆಟಲ್ ಮಾರ್ಟ್ ಅಂತೇಳಿ. ಮೆಟ್ರೋ ಇಂದ ನಿಯರ್ ಬೈ 150 meters ಅಷ್ಟೇ ಆಗುತ್ತೆ. ಸೊ ತುಂಬಾ ನಿಯರ್ ಇದೆ ಮೆಟ್ರೋ ಸ್ಟಾಪಿಗೆ. ಸೊ ನಿಮ್ ಹತ್ರ ಏನೆಲ್ಲ ಕಲೆಕ್ಷನ್ಸ್ ಇದೆ? ಬ್ರಾಸ್ ಐಟಮ್ ಅಲ್ಲಿ ಪೂಜಾ ಐಟಮ್, ಪೂಜಾ ಪರ್ಪಸ್ ಅಲ್ಲಿ ಯೂಸ್ ಆಗೋದು ಆಲ್ಮೋಸ್ಟ್ ಎಲ್ಲ ಐಟಮ್ ಸಿಗುತ್ತೆ. ಬ್ರಾಸ್, ಕಾಪರ್ ಐಟಮ್ ಎಲ್ಲದು ಇದೆಲ್ಲ. ಹೌದು, ಐಡಲ್ಸ್ ಗಳು ಸಿಗುತ್ತೆ. ಪೂಜಾ ಪರ್ಪಸ್ ಗೆ ಏನ್ ಯೂಸಸ್ ಗೆ ಬೇಕಾ ಅದೆಲ್ಲ ಐಟಮ್ ಸಿಗುತ್ತೆ. ಹಿತ್ತಳೆ ಮತ್ತೆ ತಾಮ್ರ ಮತ್ತೆ ಕಂಚೆ ಬರೋದು ಎಲ್ಲ ಪ್ರತಿಯೊಂದು ಐಟಮ್ ಆಲ್ಮೋಸ್ಟ್ ಸಿಗುತ್ತೆ. ಮತ್ತೆ ನೀವು ಬೇರೆ ಹೊಸ ಕಲೆಕ್ಷನ್ ಐತೆ ಕೂಡ ನೀವು ಪೀಸ್ ತಂದು ಕೊಟ್ಟರೆ ಅದು ಕೂಡ ಮಾಡ್ಕೊಡ್ತೀವಿ. ನೀವು ಹೇಳತ್ರ ಡಿಸೈನ್ ಅಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಬಟ್ ಅದೇ ಕ್ವಾಂಟಿಟಿನಲ್ಲಿ ಇರಬೇಕಾ ಹೋಲ್ಸೇಲ್ ಗೆ ಮಾಡ್ಕೊಡ್ತೀವಿ. ಎಷ್ಟು ಕಲೆಕ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ? ಟೋಟಲ್ ಬಂದ್ಬಿಟ್ಟು ನಮ್ಮ ಹತ್ರ 5000 ಸಿಲ್ವರ್ ವೆರೈಟಿ ಇದಾವೆ. 5000 ಕಲೆಕ್ಷನ್ಸ್ ಇದೆ. ಹೌದು ಮೇಡಮ್. ಸೊ ನೀವು ಹೇಳ್ತಾ ಇದ್ರಿ ಕ್ಯಾಟ್ಲಾಗ್ ಲಿಂಕ್ ಕೂಡ ಇದೆ ನಮ್ಮ ಹತ್ರ. ಶಾಪ್ ಕಾಪಿ ಇದೆ, ಅದು ಬೇಕಾದ್ರೆ ಲಿಂಕ್ ಕೂಡ ನಿಮಗೆ. ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಇರುತ್ತೆ ಅಲ್ವಾ ಸರ್? ಬಲ್ಕ್ ಕ್ವಾಂಟಿಟಿ ಅಲ್ಲಿ ವಿಡಿಯೋ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಆಕ್ಚುಲಿ ಕರ್ನಾಟಕ ಸಪ್ಲೈ, ತಮಿಳ್ನಾಡು ಸಪ್ಲೈ, ಆಂಧ್ರ ಸಪ್ಲೈ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ವರ್ಲ್ಡ್ ವೈಡ್ ಸಪ್ಲೈ ಇರುತ್ತೆ. ನಾವು ಸೌತ್ ಇಂದ 4 states ಜಾಸ್ತಿ ಮಾಡ್ತೀವಿ. ಈ ಕಡೆ ನಾನು ಆಲ್ಮೋಸ್ಟ್ ಒಟ್ಟು ಕವರ್ ಮಾಡ್ತೀವಿ, ಎಲ್ಲ ಕವರ್ ಮಾಡ್ತೀರಾ. ನೋಡಿ, ಈ ತರ ಎಲ್ಲ ಪ್ರತಿಯೊಂದು ಐಟಮ್ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಎಲ್ಲ ಕಲೆಕ್ಷನ್ ಕೂಡ ಕೂಡ ಸಾಫ್ಟ್ ಕಾಪಿ ನಿಮ್ಗೆ ಕೊಡ್ತೀವಿ, ಅದ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಎಲ್ಲ ಐಟಮ್ ಸಿಗುತ್ತೆ ಅವ್ರ ಮನೆ ಇದರಲ್ಲಿ, ಸೈಜಸ್ ಬರುತ್ತೆ ಅದು ಕೂಡ ಅದರಲ್ಲಿ ಇರುತ್ತೆ ಡೀಟೇಲ್ಸ್ ಅಲ್ಲಿ. ಅಲ್ಲಿ PDF ಓಪನ್ ಮಾಡಿದ್ರೆ ಅದು ಕ್ಲಿಯರ್ ಆಗಿ ನಿಮ್ ಶಾಪಿಂದ ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಹೌದು. ಏನು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? 30 rupees ಇಂದ ಸ್ಟಾರ್ಟಿಂಗ್ ಆಗುತ್ತೆ. 30 rupees ಇಂದ ಸ್ಟಾರ್ಟ್. ಏನು ಕಲೆಕ್ಷನ್ಸ್ ಇದೆ? ಎಷ್ಟು ವೆರೈಟಿ ದೀಪ ಇದೆ ಸರ್ ನಿಮ್ಮ ಹತ್ರ? ವೆರೈಟಿ ಬರುತ್ತೆ ದೀಪದಲ್ಲಿ ಮಾತ್ರ. ದೀಪದಲ್ಲಿ 1000 ವೆರೈಟಿ ಇದಾವೆ ನೋಡಿ. ಎರಡು ಮೂರು ಐಟಮ್ ಅಲ್ಲಿ ಸ್ಯಾಂಪಲ್ ಕಲೆಕ್ಷನ್ ಮಾತ್ರ ನಿಮ್ಗೆ ತೋರಿಸ್ತಾ ಇರೋದು ನೋಡಿ. ಇದು ಚಂದ್ರಚಕ್ರ ನಾಮನಲ್ಲಿ 4-5 ವೆರೈಟಿ, ಲೋಟಸ್ ಅಲ್ಲಿ ಒಂದು 5-6 ವೆರೈಟಿ ಬರುತ್ತೆ. ಆಮೇಲೆ ಇದು ನಾಮಚಕ್ರದಲ್ಲಿ ಬರುತ್ತಲ್ಲ, ಸಾರಿ ನಾಮ ಅಲ್ಲ, ತ್ರಿಶೂಲ, ತ್ರಿಶೂಲ ಇದೆ ಅಲ್ವಾ ಇದು? ತ್ರಿಶೂಲ ನಾಮ, ತ್ರಿಶೂಲ, ಶಂಖಚಕ್ರ ಇದೆ. ಇದೆಲ್ಲ ಏನು ಪೀಸ್ ಲೆಕ್ಕ ಕೊಡ್ತೀರಾ ಸರ್?
ಕಾಮಾಕ್ಷಿ ದೀಪ ಇದೆ ಅಲ್ಲ, ಇದು ಅಷ್ಟಲಕ್ಷ್ಮಿ ದೀಪ, ಇದು ಇದು ಕಾಮಾಕ್ಷಿ ದೀಪ ಇದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಫಿನಿಶಿಂಗ್ ಎಲ್ಲ ಅಂತೂ ತುಂಬಾ ನೀಟಾಗಿದೆ. ಇದು ಪ್ಯೂರ್ ಪಂಚಲೋಹ ಅಂತ, ಇದು ಪಂಚಲೋಹದ ಪಂಚಲೋಹ ಐಟಮ್, ಇದು ಪ್ಯೂರ್ ಪಂಚಲೋಹ ಐಟಮ್ ಬರುತ್ತೆ. ಸೊ ಪಂಚಲೋಹ ಬಂದ್ರೆ ಪ್ರೈಸ್ ಜಾಸ್ತಿ ಆಗತ್ತಲ್ವಾ? ಹೌದು, ಸ್ವಲ್ಪ ಇದು ಕ್ವಾಲಿಟಿ ಐಟಮ್ ಕಡಿಮೆ ರೇಟ್ ಅಲ್ಲಿ ಅಂತ ಇದು ಬರುತ್ತಾ. ಇದು ಸ್ವಲ್ಪ ಕ್ವಾಲಿಟಿ ಐಟಮ್ ನೀಟ್ ಇರುತ್ತಾ, ಮತ್ತೆ ಪಂಚಲೋಹ ಮೆಟೀರಿಯಲ್ ಕೂಡ ಒಳ್ಳೆ. ಇದು ಅಷ್ಟೇನಾ? ವಾವ್, ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ ನೋಡಿ, ನೀಟಾಗಿದೆ ಕೆತ್ತನೆ ಎಲ್ಲ, ನಿಮಗೆ ತುಂಬಾ ನೀಟಾಗಿ ಬಂದಿದೆ. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಐಟಮ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಆರ್ತಿ ಅಲ್ಲ ಈ ತರ, ಎಷ್ಟು ಸರ್? ಐದು ಆರ್ತಿ, ಏಳು ಆರ್ತಿ ಆತರ ಎಲ್ಲ ಬರುತ್ತೆ. ಕಮಲ ದೀಪ, ಆರ್ ಸೈಜಸ್ ಇದೆಯಾ ಇದರಲ್ಲಿ ಮಾತ್ರ ಇವಾಗ? ಓಕೆ, ಇದು ರೆಗ್ಯುಲರ್ ದೀಪ ಅಲ್ವಾ? ಇದು ರೆಗ್ಯುಲರ್ ದೀಪ, ನಾರ್ಮಲ್ ಆಗಿ. ಇದೇ ಬಿಗ್ ಸೈಜ್? ಬಿಗ್ ಸೈಜ್ ಇದಕ್ಕಿಂತ ಬಿಗ್ಗದಿದೆ. ಇದಕ್ಕಿಂತ ಬಿಗ್ಗದ ಲೀಟರ್ ನೀರು ಇದೆ, ಎಣ್ಣೆ ಹಿಡಿಬೇಕಂದ್ರೆ ಇದಾವೆ. ಹಾ, 1 ಲೀಟರ್ ಎಣ್ಣೆ ಇದೆ, 2 ಲೀಟರ್ ಎಣ್ಣೆ ಇದೆ. ಇದೆಯಾ? ಹೌದು. ಇದು ಸರ್, ಇದು ಕೂಡ ಚೆನ್ನಾಗಿದೆ. ಹೌದು, ಇದರಲ್ಲಿ ಚಿಕ್ಕದ ದೊಡ್ಡದ ಸಾದ ನವಿಲ ಅಲ್ಲ ಬರುತ್ತೆ. ನವಿಲ? ಹಾ, ಇದು ನೋಡಿ ಧೂಪ ಆರ್ತಿ. ಹಾ, ಧೂಪ ಆರ್ತಿ. ಇದು ನೋಡಿ ನವಿಲಿಗೆ ಧೂಪ ಜೊತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ 30 ರೂಪೀಸ್ ಇಂದ ದೀಪದ ಕಲೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಎಷ್ಟು ದೊಡ್ಡ ದೀಪ ಬರಿ? 1,500 ಜೋಡಿ. ಎಷ್ಟು? 3,500. 1,500? 1,500 ಜೋಡಿ. ಹಾ ಹಾ ಹಾ, ಪೇರ್ ಜೋಡಿ 1,500. ಹೌದು, ಇದು 500 ರೂಪಾಯಿ ಜೊತೆ. ಹಾ ಹಾ, ಓನ್ಲಿ 4 ಓನ್ಲಿ 500? 500 ಕ್ವಾಲಿಟಿ ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ ಇರುತ್ತೆ ಅದರಲ್ಲಿ. ಫುಲ್ ಗ್ಯಾರಂಟಿ. ಇದು ನೋಡಿ, ಇದು 2,000 ರೂಪಾಯಿ ಜೋಡಿ. ನ್ಯೂ ಐಟಮ್, ಗಿಫ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ವಾ? ಹೌದು. ವೇಟ್ ಇದೆ ಸರ್, ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಹೌದು, ಈಗ 1 ಕಿಲೋ 700 ಗ್ರಾಮ್ ಜೋಡಿ ಬರೋದು. ಹ್ಞೂ ಹ್ಞೂ, ಮತ್ತೆ ಮೆಟೀರಿಯಲ್ ಫುಲ್ ಗ್ಯಾರಂಟಿ. ಹಾಂ, ಎಲ್ಲ ನೋಡಿ, ಐಟಮ್ ನೋಡಿ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ನೋಡ್ತಿದ್ದೀನಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ಲಿ ಹೋಲ್ಸೇಲ್ ಶಾಪ್ ಆಗಿರುತ್ತೆ, ನಿಮಗೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ. ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ, ಅದೇ ಇದ್ರೆ ಇನ್ನೇನು ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಕೊಡ್ತಿದ್ದಾರೆ, ಅವೈಲೇಬಲ್ ಇರುತ್ತೆ. ಮತ್ತೆ ಗಿಫ್ಟ್ ಕೊಡೋಕೆ ನೋಡಿ, ಈ ಥರ ಕುಂಕುಮ ಡಬ್ಬಿ ಸಂಪುಟ ಕೊಡಿ. ಕುಂಕುಮ ಡಬ್ಬಿನ ಇದು? ಕುಂಕುಮ ಡಬ್ಬಿ ಇದರಲ್ಲಿ ಕೂಡ. ಹಾಂ ಹಾಂ ಹಾಂ, ಓಕೆ, ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಕುಂಕುಮ ಡಬ್ಬಿನ ಇದು ಕೂಡ. ಇದರಲ್ಲಿ ಎಷ್ಟು ವೆರೈಟಿ ಬರುತ್ತೆ ನಿಮ್ಮ ಹತ್ರ? 7 ವೆರೈಟಿ ಇದಾವೆ ಇದರಲ್ಲಿ. 7 ವೆರೈಟಿ ಇದೆಯಾ? ಹೌದು. ಓಕೆ, ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ಕುಂಕುಮ ಡಬ್ಬಿಲೇ 7 ವೆರೈಟಿ ಬರುತ್ತೆ, ಎಲ್ಲ ಸೆಟ್ ಟು ಸೆಟ್ ಇರುತ್ತಲ್ವಾ? ಹಾಂ, ಏನು ಪ್ರೈಸ್ ಆಗ್ಬೋದು ಸರ್ ಅಂದಾಜು ಇದು? ಇದು ಡಬ್ಬಿ ನೋಡಿ, ನಿಮಗೆ 65 ರೂಪೀಸ್ ರೇಂಜಿಂದ ಸ್ಟಾರ್ಟಿಂಗ. 65 ಸ್ಟಾರ್ಟ್ ಆಗುತ್ತಾ? ರಿಟರ್ನ್ ಗಿಫ್ಟಿಗೆ ಬೇಕು ಅಂದರೆ ನೋಡಿ, ಬಜೆಟಲ್ಲಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸು. ಇದು ನೋಡಿ, ಬರೀ ಎಷ್ಟು ದೊಡ್ಡ ಡಬ್ಬಿ, ಬರೀ 95 ರೂಪೀಸ್. 95 ರುಪೀಸ್? ವಾವ್, ತುಂಬ ಚೆನ್ನಾಗಿದೆ ಸರ್. 65 ರುಪೀಸಿಂದ ನಿಮಗೆ ಕುಂಕುಮ ಡಬ್ಬಿ ಯಾವುದು ಸರ್? 65 ರುಪೀಸ್ದು? 65 ರುಪೀಸ್ ಇದು ನೋಡಿ, 65. ಇದರಲ್ಲಿ ಕೂಡ ಚಿಕ್ಕದು ಬರುತ್ತೆ ನಿಮಗೆ, 75. ಇದು ಬಿಗ್ ಒನ್ ಸೈಜ್, ಇದರಲ್ಲಿ ಸ್ಮಾಲ್ ಸೈಜ್ ತೊಗೊಂಡ್ರೆ ಈ ಸೈಜ್ ಬರುತ್ತೆ ನೋಡಿ. ಇದು 70 ರುಪೀಸ್. ಸರಿ, ಈ ಪ್ಯಾಟರ್ನ್ ತೊಗೊಂಡ್ರೆ 65 ರುಪೀಸ್. ಓಕೆ ಓಕೆ, ನೋಡಿ ಇದರಲ್ಲಿ ಇದೇ ಪ್ಯಾಟರ್ನ್ ತೊಗೊಂಡ್ರೆ ಇದರಲ್ಲಿ ಕೂಡ 2 ಸೈಜಸ್ ಬರುತ್ತೆ. ಕಳ್ಸೋ ಥರ ಇದೆ, ಚೆನ್ನಾಗಿದೆ ನೋಡಿ. ನೋಡಿ, 5 ಆರ್ತಿನಲ್ಲಿ ವೆರೈಟಿ, ಇದರಲ್ಲಿ 5, 7, 3, 9 ಅಲ್ಲ ಬರುತ್ತೆ. ಓಕೆ ಸರ್, ಓಕೆ, ಕ್ವಾಲಿಟಿ ನೋಡಿ, ಬಾರನೇ ಇರುತ್ತೆ. ಓ ಅಲ್ವಾ, ಚೆನ್ನಾಗಿದೆ ಸರ್. ಇದೆಲ್ಲ ನೀವು ತೂಕ ಲೆಕ್ಕ ಕೊಡ್ತೀರಾ, ಬಂದ ಪೀಸ್ ಲೆಕ್ಕದಲ್ಲಿ ಕೊಡ್ತೀರಾ? ಇದೆಲ್ಲ ಪೀಸ್ ಲೆಕ್ಕದಲ್ಲಿ ಬರುತ್ತೆ. ಪೀಸ್ ಲೆಕ್ಕದಲ್ಲ? ಓಕೆ ಓಕೆ, ಇದು ಪ್ರಾಡಕ್ಟ್ ನಂಬರ್ 1 ಇರುತ್ತೆ. ಓಕೆ, ಹೆವಿ ಐಟಮ್, ಹೆವಿ ಐಟಮ್ ನ 5 ಬತ್ತಿನಲ್ಲಿ ಇದೆ. ಇದರಲ್ಲಿ 5 ಬತ್ತಿ, 7 ಬತ್ತಿ, 9 ಬತ್ತಿ, 11 ಬತ್ತಿ ಎಲ್ಲ ಇದೆ ಈ ತರ ಡಿಸೈನ್ ಅಲ್ಲ. ಓಕೆ, ಚೆನ್ನಾಗಿದೆ. ನಾನು ನಿಮಗೆ ಕ್ಲೋಸ್ ಅಪ್ಲೇ ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ಸ್ ಎಲ್ಲ. ಚಿಕ್ಕ ಚಿಕ್ಕ ರಿಟರ್ನ್ ಗಿಫ್ಟ್ ಬಾಲ್ ಕೊಡಕ್ಕೆ ಪ್ರಸಾದ ಇಡಕ್ಕೆ ಎಷ್ಟು ರೂಪಾಯಿ ಇದೆಲ್ಲ? ಹೌದು, ಎಷ್ಟು ರೂಪಾಯಿ ಸರ್ ಇದು? ಇದು ಬರೀ 30 ರೂಪಾಯಿ. ಇದು ರಿಟರ್ನ್ ಗಿಫ್ಟಿಗಾ ಸರ್ ಇದು? ಹೌದು ಹೌದು. ಹಾಂ ಹಾಂ ಹಾಂ, ಇದರಲ್ಲಿ ಸ್ಟಾರ್ಟಿಂಗ್ 30 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮಗೆ 100 ರುಪೀಸ್ ಅಂತ ಬೌಲ್ ಅಲ್ಲಿ ಇದೆ ವೆರೈಟಿ. ಓಕೆ ಓಕೆ, ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಹೌದು, ಇದು ಸ್ವಲ್ಪ ಡೀಪ್ ಇರೋದು, ಬೇಕಂದ್ರೆ ಡೀಪ್ ಇರೋದನ್ನ ಅಷ್ಟೇ. ಇದು 30-35 ಇಂದ ಸ್ಟಾರ್ಟಿಂಗ್ ಆಗುತ್ತಾ? 200 ತನ ಇದಾವೆ, ಬ್ಲಾಕ್ ಮತ್ತೆ ಕಾಪರ್ ಎರಡು ಮೆಟ್ಲಿದಾವೆ. ಹೌದು,
ಚೆನ್ನಾಗಿದೆ ಅಲ್ವಾ? 30 rupees ಇಂದ ಸ್ಟಾರ್ಟ್ ಆಗಿ ಅಪ್ ಟು 200 rupees ನೋಡಬಹುದು. ಇದು ಸರ್ ಕೃಷ್ಣ ಕೃಷ್ಣದಲ್ಲಿ ವೆರೈಟಿ ಇದೆ, ನಿಮಗೆ ವೆರೈಟಿ ಇದೆಯಾ? ಇದು 8 kilo. ಯಾವುದು ಇದು? 8 kilo ಸ್ಟಾರ್ಟಿಂಗ್. ಇದಕ್ಕೇನು ಚಿಕ್ಕದು ಕೂಡ ಇದಾವೆ, ಬಟ್ ಇದು 8 kilo ನಲ್ಲಿ ಫಿನಿಶಿಂಗ್ ವರ್ಕ್ ಇರೋದು. 8, 10, 12, 16. 8 ಒಬ್ಬ 8 ಅಲ್ಲಿ ಇರುವಂತ ಮುಖ ನೋಡಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. 12 kilo ನಲ್ಲಿ ನೋಡಿ, ಡಬಲ್ ಪಾಲಿಶ್ ಇರೋದು. ಫೇಸ್ ನೋಡಿ, ವರ್ಕ್ ನೋಡಿ. ವಿಡಿಯೋಗಿಂತ ರಿಯಲ್ ಆಗಿ ತುಂಬಾ ಮುದ್ದಾಗಿದೆ ಇದು ಕೃಷ್ಣ, ತುಂಬಾ ಚೆನ್ನಾಗಿದೆ. ವರ್ಕ್ ನೋಡಿ, ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಇದು ಇದೆಲ್ಲ ಸ್ಪೆಷಲ್ ವರ್ಕ್, ಮತ್ತೆ ಫಿನಿಶಿಂಗ್ ನೋಡಿ. ಹಾ, ಫಿನಿಶಿಂಗ್ ಅಷ್ಟೇ ಸಕ್ಕತ್ತು. ಪಾಲಿಶ್ ನಾ ಡಬಲ್ ಇರುತ್ತೆ ನಿಮಗೆ. ಇದೊಂದು ಅಷ್ಟೇ ನೋಡಿ. ಇದು 16 kilo. 16 kilo ನಾದು ರಾಧಾನ ಇದಾವೆ, ಕೃಷ್ಣನ ಇದಾವೆ, ಎರಡು ಇದಾವೆ. ಇವಾಗ ಇದೆ ಕೃಷ್ಣ, ಇದು ಸೇಮ್ ಜೊತೆ ರಾಧಾ, ಬೇರೆ ರಾಧಾನ ಇದಾವೆ. ಅಬ್ಬಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫೇಸ್ ಇದು. ನೀವು ವಿಡಿಯೋದಲ್ಲಿ ನೋಡಿರೋದ್ಕಿಂತ ರಿಯಲ್ ಆಗಿ ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ಸೂಪರ್ ಆಗಿದೆ. ಓಕೆ, ಬ್ಯೂಟಿಫುಲ್ ಕಲೆಕ್ಷನ್ಸ್. ಇದು ಸರ್ ಬುಲ್ ಕಾಟ್ ವಿತ್ ರೀತಿ ಸಿತಿ ಗಣೇಶ. ಹಾ ಹಾ, ಬುಲ್ ಕಾಟ್. ಹೌದು. ಓಕೆ, ವಿತ್ ರೀತಿ ಸಿತಿ. ಹಾ ಅಲ್ವಾ, ಇದು ನೋಡಿ ಹಸು ಚೆನ್ನಾಗಿ ಬಂದಿದೆ ಗಣೇಶ. ಇದು ವರ್ಕ್ ಆಗುತ್ತೆ ಬಿಲ್ ಕೂಡ. ಹಾ ಹೌದಲ್ಲ? ಹೌದು. ಹೌ, ಸೂಪರ್, ಪರ್ಫೆಕ್ಟ್ ಆಗಿ ಬರುತ್ತೆ. ಹ್ಮ್ ಸೂಪರ್ ಅಲ್ವಾ? ಹೌದು, ಪರ್ಫೆಕ್ಟ್ ಆಗಿ ಬರುತ್ತೆ. ಮೂವಿಂಗಿದೆ ಇದು ಗಣೇಶ, ತುಂಬ ಚೆನ್ನಾಗಿದೆ. ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು, ತುಂಬ ಯುನಿಕ್ ಐಟಮ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ರುದ್ದಿ ಸಿದ್ಧಿ ಜೊತೆ ಇವನ್ ಹಸು ಕೂಡ ಅಷ್ಟೇ, ಎಷ್ಟು ನೀಟಾಗಿ ಬಂದಿದೆ. ಸಣ್ಣ ಕೂಡ ಎಷ್ಟು ಬರುತ್ತೆ ಸರ್ ಇದು? ಎಷ್ಟು ಗ್ರಾಮಲ್ಲಿ ಬರುತ್ತೆ? 3 kg ಬರುತ್ತೆ ಮೇಡಮ್. ಓಕೆ, ದೀಪಗಳ ಕಲೆಕ್ಷನ್. ಹೌದು, ಇದು ದೀಪ ನೋಡಿ, ರೌಂಡ್ ಶೇಪ್ ಅಲ್ಲಿ ಇದಾವೆ. ಮತ್ತೆ ನೆಕ್ಸ್ಟ್ ನಿಮ್ಗೆ ಈ ತರ ಕೇರಳ ಫ್ಯಾನ್ಸಿ ಮಾಡೆಲ್ ಇದೆ, ರೆಗ್ಯುಲರ್ ಮಾಡೆಲ್. ಮತ್ತೆ ಇದು ಕೇರಳ ಫ್ಯಾನ್ಸಿ ಮೇಲೆ ನವೀನ್ ಮಾಡೆಲ್. ಇದನ್ನೆಲ್ಲ ವೆರೈಟಿ ಇರುತ್ತೆ ನಿಮ್ಗೆ, ಇದು ಸ್ಯಾಂಪಲ್ ಪೀಸಸ್ ಮಾತ್ರ. ಓಕೆ, ಸೊ ಇದೆಲ್ಲ ನಿಮಗೆ ಕ್ವಾಂಟಿಟಿ ಕಲೆಕ್ಷನ್ಸ್ ಅಲ್ಲಿ ಬೇಕು ಅಂದ್ರೆ ವಿಗ್ರಹಗಳು ನೋಡಿ, ಎಲ್ಲ ಕಲೆಕ್ಷನ್ಸ್ ಇದೆ. ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ನೋಡ್ಬೋದು, ಸುಮಾರು ಕಲೆಕ್ಷನ್ಸ್ ಇದೆ. ಬಾ ಗಣೇಶನಾ? ಹೌದು ಮ್ಯಾಮ್. ಓಕೆ, ಇದು ನೋಡಿ 10 kilo ರೇಂಜ್ ಅಲ್ಲಿ 10 kilo ಬರುತ್ತೆ. ಹೌದು, ವರ್ಕ್ ನೋಡಿ, ಇದು ಸ್ಪೆಷಲ್ ವರ್ಕ್ ಇದೆ. ಸ್ಪೆಷಲ್ ಆಗೇ ಇದೆ ಸರ್, ತುಂಬಾ ಚೆನ್ನಾಗಿದೆ ವರ್ಕ್ ಎಲ್ಲ. ಹೌದು, ಸೂಪರ್. ಇದು ನೋಡಿ, ಕಳಸ ವಿತ್ ಇಲಿ ಇರುವಂಥದ್ದು. ಇದು ಪೀಠ ಮೇಲೆ ಕೂತಿರುವಂಥ ಗಣೇಶ, ಸ್ಮಾಲ್ ವರ್ಕ್. ಈ ಪಂಚೆ ಮೇಲೆ ಬಂದಿರೋ ವರ್ಕ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ವರ್ಕಿನ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿದೆ, ಅಂದರೆ ಪಂಚೆ ಮೇಲೆ ವರ್ಕ್ ಬರಬೇಕು, ಹ್ಯಾಂಡಲ್ಲಿ ಪ್ರತಿಯೊಂದು ವರ್ಕ್ ಮೇಲೆ ಇಂತಿಂಥದ್ದೇ ಡಿಸೈನ್ ಬರಬೇಕು ಅನ್ನೋ ರೀತಿಯಲ್ಲಿ ಫಿನಿಷಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಐಟಮ್ ನೋಡಿ, ನೀವೇ ಮ್ಯಾನುಫ್ಯಾಕ್ಚರ್ ಆಗಿರ್ತೀರಾ ಅಲ್ವಾ? ಹೌದು. ಹೋಲ್ಸೇಲ್ ಅಲ್ಲಿ ಏನ್ ಕ್ವಾಂಟಿಟಿ ಬೇಕಾ, ಯಾವ ತರ ಹೇಳ್ತೀರಾ, ಆ ಪ್ಯಾಟರ್ನ್ ಕ್ವಾಂಟಿಟಿ ಇದ್ರೆ ನಿಮ್ಗೆ ಸ್ವಿಮ್ ಮಾಡ್ಕೊಡ್ತೀವಿ. ಪ್ಯಾಟರ್ನ್ ಹೇಳಿದ್ರೆ ಕಸ್ಟಮರ್ಸ್ ಮಾಡ್ಕೊಡ್ತೀವಿ. ಓಕೆ, ಹೋಲ್ಸೇಲ್ ಅಲ್ಲಿ ಕಸ್ಟಮರ್ಸ್ ಮಾಡ್ಕೊಡ್ತಾರೆ. ಹೌದು. ಇದು ಪೀಠನ ಅಲ್ವಾ? ಅಪ್ಪ, ವೇಟ್ ಇದೆ ಇದು. ಹೌದು. ಹಾ ಹಾ, ಶ್ರೀ ಓಂ ಸ್ವಸ್ತಿ ಕಲಶ ಎಲ್ಲ ವಾಸ್ತು ಪ್ರಕಾರ ಮಾಡಿರೋದು. ಇದೆಲ್ಲ ವಾಸ್ತು ಪ್ರಕಾರ ಇದೆ. ಹೌದು, ಸೂಪರ್ ಟ್ರೀ ಇದೆ. ಈಗಿನ ಕಲೆಕ್ಷನ್ಸ್ ತೋರಿಸ್ತಿದ್ದೀರಾ? ಕಾಪರ್ ಐಟಮ್ಸ್, ಎಲ್ಲ ಕಿಚನ್ ವೇರ್ ಐಟಮ್ಸ್ ತೋರಿಸ್ತಾ ಇದ್ದಾರಲ್ವಾ? ಓಕೆ, ವಿತ್ ಸ್ಟ್ಯಾಂಡ್ ಬರುತ್ತೆ ಅದಕ್ಕೆ. ಕಾಂಬೋ ಸೆಟ್ ಅಂತ, ಇದರಲ್ಲಿ ಜಾಯಿಂಟ್ ಗ್ಲಾಸ್, ಸೆಕೆಂಡ್ ಪೀಸ್, ಎಲೆಕ್ಟ್ರಿಫೈಡ್ ಕಾಪರ್. ಕಾಪರ್ ಅಲ್ಲಿ ಕೂಡ ಪ್ಯೂರಿಟಿ ಕಾಪರ್. ಹೌದಾ? ಓಕೆ, ಸ್ಪೆಷಲಿ ಪ್ಯೂರಿಟಿ ಕಾಪರ್ ಅಂತ, ಎಲೆಕ್ಟ್ರಿಫೈಡ್ ಕಾಪರ್ಸ್. ಎಲೆಕ್ಟ್ರಿಫೈಡ್ ಕಾಪರ್ ಅಂತ. ಹೌದೌದು. ಇದು ಆಂಟಿಕ್ ಅಲ್ಲಿ ಬಂದಿದ್ಯಾ? ಇದು ಆಂಟಿಕ್ ಅಲ್ಲಿ ಪೆಂಟ್ ಇರುತ್ತೆ ಮೇಲೆ, ವರ್ಕ್ ಮತ್ತೆ ಪೆಂಟ್. ಇದೇನು ಹೋಗಲ್ವಾ ಸರ್? ಇಲ್ಲ. ಚೆನ್ನಾಗಿದೆ.
ವರ್ಕ್ ಇದು ನೋಡಿ, ಇದು ಸೂಪರ್ ಮ್ಯಾಟ್ ವರ್ಕ್ ವಿತ್ ಮೀನಾ ವರ್ಕ್, ವಾಷೇಬಲ್ ಪೀಸಸ್ ಏನ್ ವರ್ಕ್ ಹೋಗೋದಿಲ್ಲ, ಇಲ್ಲ ಮೇಡಮ್ ಹೋಗಲ್ಲ ಮೇಡಮ್. ಇದೆಲ್ಲ ಹೈ ಗ್ಲೋಸ್ ಮೀನಾ, ಇದು ಕೂಡ ಕಂಪ್ನಿ ಇದೆ ಸರ್? ಹೌದು ಸರ್, ಇದು ಕೂಡ ಬ್ರಾಂಡೆಡ್ ಐಟಮ್. ಸೈಜಸ್ ಇದೆ, ಸೈಜಸ್ ಕೂಡ ಇದಾವೆ ಇದರಲ್ಲಿ, ನಾಲ್ಕು ಸೈಜಸ್ ಬರುತ್ತಾ ನೋಡಿ. ಸ್ಮಾಲ್ ಅಲ್ಲಿ ಕೂಡ ಇದಾವೆ, ಅವೈಲೇಬಲ್ ಇದಾವೆ, ಬಿಗ್ ಬನ್ ಇದಾವೆ, ಅದಕ್ಕೇನು ಬಿಗ್ ಬನ್ ಇದಾವೆ. ಮತ್ತೆ ಇಡಕ್ಕೆ ಮಾತ್ರ ಕಾಪಿ ಇಲ್ಲಿ ನೋಡಿದ್ರೆ ರಬ್ಬರ್ ಸ್ಟ್ಯಾಂಪ್ ಬರುತ್ತಾ? ರಬ್ಬರ್ ಹೌದು. ಸೊ ನಿಮ್ಗೆ ಗ್ರಿಪ್ ಇರುತ್ತೆ, ಸ್ಲಿಪ್ ಆಗೋದು ಸಾಂಗ್ಸ್ ತರ ಸೈಜಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತೆ ಇದರಲ್ಲಿ ಕೂಡ ವೆರೈಟಿ ಬೇರೆ ಬೇರೆ ಇರುತ್ತೆ, ವೆರೈಟಿ ಬೇರೆ ಬೇರೆ ಇದೆಯಾ? ಹೌದು, ಇದರಲ್ಲಿ ತುಂಬಾ ವೆರೈಟಿ ಬರುತ್ತೆ, ಡಿಸೈನ್ ಮತ್ತೆ ಸೆಲೆಕ್ಷನ್ ಇರುತ್ತೆ, ಸೈಜಸ್ ಅವೈಲೇಬಲ್ ಇದಾವೆ. ಸೂಪರ್. ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಲ್ಟರ್ ಬಂದ್ರೆ? ಎಸ್ಪೆಷಲಿ ಒಳಗಡೆ ಕಾಪರ್ ಇರುತ್ತ, ಔಟ್ ಸೈಡ್ ಅಲ್ಲಿ ಸ್ಟೀಲ್ ಡಬಲ್ ಕಾಟಿಂಗ್, ಈಸಿ ಮೇಂಟೆನೆನ್ಸ್ ಅಂತ. ಹೌದು, ಇದೇ ತರ ಸ್ಯಾಮ್ ಈ ಪ್ಯಾಟರ್ನ್ ಅಲ್ಲಿ ಕೂಡ ಸ್ಯಾಮ್. ಮತ್ತೆ ಮೂರ್ ಮೂರ್ ಸೈಜ್ ಇರುತ್ತೆ ಇದರಲ್ಲಿ, ಮೂರ್ ಮೂರ್ ಸೈಜ್ ಇದೆಯಾ? ಹೌದು, 1 liter 1.5 2 liters. ಸೊ ಇದು ಸ್ಟೀಲ್ ಕಾಪರ್ ಸ್ಯಾಮ್, ಇದರಲ್ಲಿ ಇವಾಗ ಕಾಪರ್ ಅಲ್ಲಿ ಕಂಪ್ಲೀಟ್ ಕಾಪರ್. ಹೌದು, ಇದು ಫುಲ್ ಕಾಪರ್ ಎಲ್ಲ ಕಂಪ್ನಿ ಐಟಮ್ ಇರುತ್ತೆ. ಹೌದು ಹೌದು ಹೌದು, ಅಲ್ಲ 100% ಪ್ಯೂರಿಟಿ ಐಟಮ್ ಮಾಡಿ. ನೆಕ್ಸ್ಟ್ ಇದು ಹೋಟೆಲ್ ಪರ್ಪಸ್, ಸರ್ವಿಂಗ್ ಪರ್ಪಸ್ ಗೆ ನೀವು ಯೂಸ್ ಮಾಡಬಹುದು, ಮನೆಗೆ ಕೂಡ ಯೂಸ್ ಮಾಡಬಹುದು. ಹೌದು, ಇದೆಲ್ಲ ಕಡಾಯಿ ಹೌದು, ಹಂಡಿ ಮತ್ತೆ ಇದು ಕಡಾಯಿ ಇದು ಕೂಡ ಅವೈಲೇಬಲ್ ಇದೆ. ಮತ್ತೆ ಇದು ಹಳೆ ಕಾಲದಿಂದ ಮೆಜರ್ಮೆಂಟ್ ಪಾವು ಸೇಮ್ ಇದೆಲ್ಲ, ಬ್ರಾಸ್ ಮತ್ತೆ ಕಾಪರ್ ಎರಡನ್ನೂ ಇದೆಯಾ? ಹೌದು, ಎರಡು ಅವೈಲೇಬಲ್ ಇದೆ. ಏನ್ ಪ್ರೈಸ್ ಇಂದ ಬರುತ್ತೆ ಇದು? ಇದು ನಿಮ್ಗೆ 300-400. ಇದೆಲ್ಲ ಹುಡ್ಕುದ್ರು ಸಿಗೋದು, ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಎಕ್ಸ್ಕ್ಲೂಸಿವ್ ರಾಯಲ್. ಹೌದು, ನೀವು ಹೇಳಿದ್ದು. ಓಕೆ, ಮತ್ತೆ ನೆಕ್ಸ್ಟ್ ಇದೆ ಕೂಡ ಪಂಜಾಬಿ ಅಂಡಿ ಅಂತ. ಪಂಜಾಬಿ ಅಂಡಿ ಅಲ್ವಾ? ಹೌದು. ಗ್ಲಾಸ್ ದೊಡ್ಡದಿದೆ. ಹೌದು, ಗ್ಲಾಸ್ ದೊಡ್ಡದು ಚಿಕ್ಕದು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಇದು ಕುಟ್ನಿ ಮಸಾಲಾ ಕುಟ್ಟದ ಕಿಚನ್ ಅಲ್ಲಿ. ಇದರಲ್ಲಿ ಕೂಡ ಸೈಜಸ್ ಇರುತ್ತೆ, ಮತ್ತೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇದಾವೆ, ಎರಡು ಪ್ಯಾಟರ್ನ್ ಇರುತ್ತೆ ಅದರಲ್ಲಿ. ಇದ್ರಲ್ಲೂ ಮಾತ್ರ ಪ್ಯಾಟರ್ನ್ ಎಲ್ಲ ಚೆನ್ನಾಗಿದೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್, ಮಾಮೂಲಿ ಸ್ಕ್ವಯರ್ ಆ ಥರ ಎಲ್ಲ ಏನೂ ಇಲ್ಲ, ಚೆನ್ನಾಗಿದೆ ಸರ್. ಹೌದು, ಇದು ಬಾಕ್ಸ್, ಇದು ಬಾಕ್ಸ್, ಸ್ಕ್ವಾರ್ ಬಾಕ್ಸ್, ಚಾಕ್ಲೇಟ್ ಬಾಕ್ಸ್ ಅಂತ ಹೇಳ್ಬೋದು. ಅದಾದ್ರೆ ಕ್ವಾಂಟಿಟಿ ಬೇಕಂತ ಸಿಗುತ್ತೆ ನಿಮ್ಗೆ. ಕ್ವಾಂಟಿಟಿ ಕಲೆಕ್ಷನ್ಸ್ ಇದೆಯಾ? ಎಷ್ಟು ಪ್ರೈಸ್ ಬರುತ್ತೆ ಇದು? ಇದು ನಿಮಗೆ 150 rupees ರೇಂಜ್ ಅಲ್ಲಿ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಹೌದು ಹೌದು, 150 ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಕಾಫಿ ಪಾತ್ರೆನಾ? ಹೌದು, ಕಾಫಿ ಪಾತ್ರೆ, ನೀವು ಸಾಸ್ ಸ್ಪೂನ್ ಇದು ಹೇಳ್ಬೋದು. ಇದರಲ್ಲಿ ಸಾಸ್ ಸ್ಪೂನ್ ಇದಾವೆ, ಫ್ರೀ ಪಾನ್ ಇದಾವೆ, ವಿತ್ ಕಲೈ ಇರದ, ಇದು ಹೆವಿ ಪ್ಲೈ, 3 ply ಇದ್ರ ನಿಮ್ಗೆ ಇದಾವೆ, ಹೆವಿ ಗೇಜಸ್. ಇದೆಲ್ಲ ಬ್ರೇಕ್ ಆಗದೇನು ಆಗಲ್ಲ ಸರ್, ಒಳಗಡೆ ನಾನ್ ಬ್ರೇಕಬಲ್. ನಾನ್ ಬ್ರೇಕಬಲ್? ಹೌದು. ಓಕೆ ಓಕೆ, 100%. ಇದು ಇದು ಸೌಟ್ ಕೂಡ ನಿಮ್ಗೆ ಹೆತ್ತಲದ ಸಿಗುತ್ತೆ. ಓ ಸೂಪರ್, ಈ ಸೌಟ್ ಎಲ್ಲ ಏನು ಪ್ರೈಸ್? ಸೈಜಸ್ ಇರುತ್ತೆ, ಚಿಕ್ಕದಿಂದ ಹಿಡಿದು ದೊಡ್ಡ ಸೈಜ್ ತನ ಇದಾವೆ. ಸ್ಪೂನ್ ಗಳು ಇದೆಯಾ? ಹಾ, ಸ್ಪೂನ್ ನ ಇದಾವೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸೈಜ್ ದೊಡ್ಡ, ಹಾ, ರೆಗ್ಯುಲರ್ ದೊಡ್ಡ ಸೈಜ್ ಅಲ್ಲಿ ರೆಗ್ಯುಲರ್ ಐಟಮ್ ಇದೆ. ಇದಕ್ಕೆ ಹ್ಯಾಂಡಲ್ ಗ್ಲಾಸ್, ಇದಕ್ಕೆ ಪ್ಲಾಸ್ಟಿಕ್ ಹ್ಯಾಂಡಲ್. ಇದು ಬಿಸಿ ಆಗೋದಿಲ್ಲ ನಿಮ್ಗೆ, ಅದು ಬಿಸಿ ಆಗುತ್ತಲ್ಲ, ಇದು ಸ್ವಲ್ಪ ಬಿಸಿ ಆಗೋದು ಸಾಂಗ್ಸ್ ಇರುತ್ತಾ, ಇದಕ್ಕೆ ಬಿಸಿ ಆಗೋದಿಲ್ಲ. ಇದಕ್ಕೆ ನಿಮ್ಗೆ ಪಲ್ಟೆ ಬೇಕಾ ಪಲ್ಟೆ, ಸೌಟ್ ಬೇಕಾ ಸೌಟ್, ಅವ್ರು ಎಲ್ಲ ಸಿಗುತ್ತೆ ನಿಮ್ಗೆ. ಓಕೆ, ಮತ್ತೆ ಇದನ್ನ
ಹೌದು ನಾವು ಸಾರ್ನೆ ಹೇಳ್ತೀವಿ. ಈಗ ಅರಿಶಿನ ಶಾಸ್ತ್ರಕ್ಕೆಲ್ಲ ಅದನ್ನ ಯೂಸ್ ಮಾಡ್ತಾರೆ, ಅಕ್ಕಿ ಸಣಸಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಇದರಲ್ಲಿ ಸೈಜಸ್ ಇದೆಯಾ? ಮದ್ವೆಲೆ ಬರುತ್ತೆ. ಹೌದು, ಮತ್ತೆ ಇದನ್ನ ನೋಡಿ ಫ್ಲವರ್ ಪಾಟ್, ಇದರಲ್ಲಿ ಸೈಜಸ್ ಬರುತ್ತೆ. ಹಾ ಹಾ, ಏನ್ ಸೈಜಸ್? 5 ಪೀಸ್ ಸೆಟ್ಅಪ್ ಬರುತ್ತೆ. ಹಾ ಹಾ ಹಾ, ಓಕೆ. ಚಿಕ್ಕದಿಂದ ಹಿಡಿದು ದೊಡ್ಡ ತನಕ ಇದು ಒಂದ. ಮತ್ತೆ ಇದರಲ್ಲಿ ಸ್ಯಾಮ್ ಇದೆ, ವೆರೈಟಿ ದೊಡ್ಡ ಸೈಜ್ ಅಂತ ಈ ತರ ಪ್ಯಾಟರ್ನ್ ಇದಾವೆ. ಓ, ಅದರಲ್ಲೂ ಸಿಕ್ಕೋದಿಂದ ದೊಡ್ಡದಿದೆ, ಇದರಲ್ಲೂ ಸಿಕ್ಕೋದಿಂದ ದೊಡ್ಡದಿದೆ. ಓಕೆ ಓಕೆ, ಇದು ಬಂದ್ಬಿಟ್ಟು ಇವಾಗ ಲೇಟೆಸ್ಟ್ ಬಂದಿರೋದಂತೆ. ವಾವ್, ಇದು ಒಂದ. ಏನಿದು, ಫ್ಲವರ್ ಪಾಟ್? ಹಾ, ಫ್ಲವರ್ ಪಾಟ್. ಬ್ಯೂಟಿಫುಲ್ ಆಗಿದೆ, ತೋಸಿ ಸ್ಟ್ರೈಟ್ ಆಗಿರೋದು, ಸೂಪರ್. ಹಿಂಗೆ ಇದು ಸಣ್ಣದು ಇಲ್ಲ ಇದೆಯಾ? ಹೌದು, ಚಿಕ್ಕದಿಂದ ಇದರಲ್ಲಿ ಕೂಡ ನಾಲ್ಕು ಸೈಜ್ ಇದಾವೆ. ನಾಲ್ಕು ಸೈಜ್ ಇದೆಯಾ? ಓಕೆ, ಏನು ಸ್ಟಾರ್ಟಿಂಗ್ ಸೈಜ್ ಇಂದ ಶುರು ಆಗುತ್ತೆ? ಇದು ಮೇಡಮ್ ನಿಮಗೆ ಸ್ಟಾರ್ಟಿಂಗ್ ಅಂತ 700 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು 1.5 ಕಿಲೋ ಸೈಜ್ ಸರ್. ಓಕೆ, ಅದಕ್ಕೆ ದೊಡ್ಡ 3.5 ಕಿಲೋ 4 ಕಿಲೋ ತನ ಇದಾವೆ. ಶೋಪೀಸ್ ಗಳು ಇಡೋದು ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಹೌದು. ಓಕೆ ಓಕೆ, ಮತ್ತೆ ಇದು ಟ್ಯಾಂಡಲ್ ಇರುತ್ತೆ, ನೀವು ಯಾವ ರೀತಿ ತಗೋಬಹುದು ನೋಡಿ, ತುಂಬಾ ಚೆನ್ನಾಗಿದೆ ಸರ್. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಇದೆಲ್ಲ ರೆಗ್ಯುಲರ್ ಇರುತ್ತೆ ಅಲ್ವಾ? ನೋಡಿ, ವರ್ಕ್ ನೋಡಿ, ಇದು ಅಲ್ಲ ಹ್ಯಾಂಡ್ ವರ್ಕ್, ಎಲ್ಲ ಹ್ಯಾಂಡ್ ವರ್ಕ್. ಹೌದು, ಇಲ್ಲಿ ಇದು ಲಯನ್ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ, ಮಾತ್ರ ಸಖತ್ ಚೆನ್ನಾಗಿದೆ. ಓಕೆ, ಕಿಚನ್ ಗೆ ಕಡಾಯಿಗಳ ಪಾಟ್ ಹೇಳ್ತೀವಿ, ಮತ್ತೆ ಮದುವೆಗಳ ಕಳಸ ಇಡಕ್ಕೆ. ಹೌದಾ? ಹೌದು. ಹಾ, ಇದು ಫುಲ್ ನೀವು ಆಲ್ ಇನ್ ಒನ್ ಯೂಸ್ ಮಾಡ್ಕೋಬಹುದು. ಅಕ್ಕಿ ತುಂಬಿಟ್ಟೆ ಚಂಬು ಇಡಕ್ಕೆ, ಅದು ತಾಮನ್ ತಟ್ಟೆ, ಅದ ಕೂಡ ಹೇಳ್ತಾರೆ. ಒಂದೊಂದು ಜನ ಕಿಚನ್ ಅಲ್ಲಿ ಯೂಸ್ ಮಾಡಬಹುದು, ಇಟ್ ಕಲ್ಸಕ್ಕೆ. ಅದಕ್ಕೆ ಅಲ್ವಾ? ಹೌದು, ಹಳೆ ಕಾಲದಲ್ಲಿ ಮುಂಚೆ ಯೂಸ್ ಮಾಡ್ತಾ ಇತ್ತು ಅಂತ. ಡಿಸೈನ್ ಇದೆ ಅಲ್ವಾ ಇದು? ಇದರಲ್ಲೆಲ್ಲ 5 ಪೀಸ್ 6 ಪೀಸ್ ಸಿಕ್ಕಿ ಬರ್ತದೆ. ಮಾರ ಇದೆ, ಇದು ಚೆನ್ನಾಗಿದೆ, ಸೂಪರ್. ಬಾಂಡ್ಲಿ ಫುಲ್ ಹ್ಯಾಂಡ್ ಮೇಡ್ ಸರ್. ಈ ಸಣ್ಣದಕ್ಕೆ ಎಷ್ಟು ಪ್ರೈಸ್ ಆಗ್ಬಹುದು? ಇದು ಮ್ಯಾಮ್ ಕೆಜಿ ಲೆಕ್ಕ, ಒಂದು ಎಕ್ಸಾಂಪಲ್, ಇದನ್ನ 450 ರೂಪೀಸ್ ಬರ್ಬೋದು ಬಟ್ಲು. ಎಷ್ಟಿದೆ ನೋಡಿ, ಐದು ಫುಲ್ ಸೆಟ್. ಎಷ್ಟು ಕೆಜಿ ಬರುತ್ತೆ? 6 ಕಿಲೋ ಬರುತ್ತೆ. ಒಂದೊಂದು ಡಿಪೆಂಡ್ಸ್ ಆನ್ ಸೈಜ್ ಮೇಲೆ ನಮಗೆ ವೆಯ್ಟ್ ಜಾಸ್ತಿ ಆಗುತ್ತೆ. 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಒಂದು 3.5 ಸಾವಿರ ತನಕ ಇರುತ್ತೆ ಸರ್. ಓಕೆ ಓಕೆ ಓಕೆ, ಇದೇ ಫೈನಲ್ ಸೈಜ್ ಅಥವಾ ಹೋಟೆಲ್ಗೆ ಎಲ್ಲ ಬೇಕು ಅಂದ್ರೆ ದೊಡ್ಡ ಸೈಜ್ ಸರ್? ದೊಡ್ಡ ಸೈಜ್ ಕೂಡ ಸಿಗುತ್ತೆ. ಓಕೆ ಓಕೆ ಸರ್. ಇದನ್ನು ನೋಡಿ, ಇದರಲ್ಲಿ ಕಲಾಯಿ ಇರೋದು, ಕಲಾಯಿ ಮಾಡಿರೋದು, ಈಸಿ ಟು ಮೇಂಟೆನೆನ್ಸ್ ಗೋಸ್ಕರ ಅದು. ಓಕೆ, ಹಾಂ, ಪ್ಲೇನ್ ಇದೆ. ಡೈರೆಕ್ಟ್ ಆಗಿ ಹೊಸ ಗೃಹ ಪ್ರವೇಶಕ್ಕೆ ಬೇಕಂದಿದೆ ಎಲ್ಲ ಪಾತ್ರೆ ದಾನ ಮಾಡಕ್ಕೆ. ಹೌದು ಹೌದು, ಕಲಾಯಿ ಆಗಿರೋದು. ಹಾಂ ಹಾಂ ಹಾಂ, ಸೊ ನಾವು ಅದರಲ್ಲೂ ಅಡುಗೆ ಮಾಡ್ಬೋದಲ್ವಾ? ಹೌದು, ಡೈರೆಕ್ಟ್ ಕೂಡ ಮಾಡ್ಕೋಬಹುದು. ಓಕೆ, ಅದರಲ್ಲೂ ಸೆಟ್ ಇದೆ, 6 ಸೆಟ್ ಏನೋ ಇದೆ, 6 ಪೀಸಸ್ ಇದೆ. ಓಕೆ ಓಕೆ, ತಟ್ಟೆ. ಹೌದು, ಓಕೆ, ಸೂಪರ್. ಇದರಲ್ಲಿ ಚಿಕ್ಕದ ಸೈಜ್ ಎಲ್ಲ ವೇರಿಯೇಷನ್ ಬರುತ್ತೆ ನಿಮಗೆ, ಚಿಕ್ಕದಿಂದ ಹಿಡಿದು ದೊಡ್ಡ ತನ ಇದಾವೆ. ಏನು ಸ್ಮಾಲ್ ಸೈಜ್, 0 ಸೈಜ್? ಇದು ಸ್ಟಾರ್ಟಿಂಗ್ ಅಂತ 6 ಇಂಚ್ ಇದೆ, 16 ಇಂಚಸ್ ತನ ಇದಾವೆ. ಹಾ ಹಾ, ಓಕೆ. ಇದು 15 ಇಂಚಸ್, ಅದಕ್ಕಿಂತ ದೊಡ್ಡದು ಕೂಡ ಇದಾವೆ, ಅದಕ್ಕಿಂತ ಚಿಕ್ಕದ ಎಲ್ಲ ಸೈಜ್ ಬರುತ್ತೆ. ಓಕೆ, ಇತ್ತಳೆ ಮತ್ತೆ ಸ್ಯಾಮಲಿ, ಇದೇ ತರ ತಾಮ್ರದ ಸ್ಯಾಮ್, ಇದು ಕಾಪರ್ ಅಲ್ಲಿ ಕೂಡ ಇದಾವೆ ಸೈಜಸ್. ಓಕೆ, ಸ್ಯಾಮ್ ಪ್ಯಾಟರ್ನ್ ಇರುತ್ತೆ, ಕಾಪರ್ ಬರಾಸ್, ಬ್ರಾಸ್ ಯಾವ್ದು ಬೇಕು ಅದು ತಗೋಬಹುದು. ಮತ್ತೆ ಕ್ವಾಂಟಿಟಿ ಬೇಕಂದ್ರೆ ಕ್ವಾಂಟಿಟಿ ಕೂಡ ರೆಡಿ ಇಲ್ಲಿ ಅವೈಲೇಬಲ್ ಇರುತ್ತೆ ಎನಿ ಟೈಮ್. ಬ್ಯಾಕ್ ಸೈಡ್ ಇಂದ ಫಿನಿಶಿಂಗ್ ನೋಡಿ, ಮ್ಯಾಟ್ ಫಿನಿಶ್ ಆಗಿರುತ್ತೆ, ಎನಿ ಟೈಮ್ ನಿಮ್ಗೆ ಏನು ಪ್ರೆಸೆಸ್ ಏನು ಆಗೋದಿಲ್ಲ. ಚೆನ್ನಾಗಿದೆ ಸರ್, ನೋಡಿದ ಆ ಪ್ಲೇನ್ ಇದ್ರೂ ಏನೋ ಒಂಥರ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ಮತ್ತೆ ಇದರಲ್ಲಿ ನೋಡಿ, ಇದರಲ್ಲಿ ಲೇಸರ್ ಕಟ್ಟಿಂಗ್. ಓಕೆ ಓಕೆ, ಫ್ಲವರ್ ಡಿಸೈನ್ ಕೂಡ ಬೇಕಂದ್ರೆ ಸಿಗುತ್ತೆ ನಿಮ್ಗೆ. ಓಕೆ, ಇದೇ ತರ ಜಾಸ್ತಿ ಡೀಪ್, ಆಳ ಜಾಸ್ತಿ ಬೇಕು ಒಂದೊಂದು ಜನ ಕಿಚನ್ ಅಲ್ಲಿ ಯೂಸ್ ಮಾಡಕ್ಕೆ ಅಂತ. ಓಕೆ, ಇದು ಬ್ರಾಸ್ ಮತ್ತೆ ಕಾಪರ್, ಅದೆ ಕೂಡ ಸೂಪರ್ ಕ್ವಾಲಿಟಿ. ಇದರ ಸೈಜಸ್ ಇರುತ್ತಾ? ಹೌದು, ಇದರಲ್ಲಿ ಕೂಡ ಸೈಜಸ್ ಇರುತ್ತೆ. ಓಕೆ ಸರ್, ಓಕೆ. 6 ಸೈಜಸ್ ಬ್ರಾಸ್ ಅಲ್ಲಿ ಇದೆ, ಕಾಪರ್ ಅಲ್ಲಿ 6 ಸೈಜಸ್ ಇದೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಈ ತರ ಡಿಸೈನ್ ಇರೋದು ಬೇಕಂದ್ರೆ ಪೂಜಾ ಪರ್ಪಸ್ ಗೋಸ್ಕರ ಏನಾದ್ರು ಗಿಫ್ಟ್ ಕೊಡಕ್ಕೆ, ಫ್ಲವರ್ ಫ್ರೂಟ್ ಎಲ್ಲ ಇಟ್ಸ್ಬಿಟ್ಟು ಕೊಡಕ್ಕೆ ಅಂತ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾರಲ್ಲ ಮದುವೆಗೆ. ಹೌದು, ಯಾರಾದ್ರೂ ಮದುವೆಗೆ 8 ತಟ್ಟೆ 9 ತಟ್ಟೆ ಅದೆಲ್ಲ ಕೊಡ್ಬೋದು. ಡಿಸೈನ್ ಇರೋದು, ವಿತ್ ಡಿಸೈನ್. ಓಕೆ ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇದು ಹ್ಯಾವಿ ಒಂದು ಪ್ಲೇಟ್, ಊಟ ಮಾಡಕ್ಕೆ ಊಟ ಮಾಡೋ ಪ್ಲೇಟ್. ಇದು ತಮಿಳುನಾಡು ಸೈಡ್ ಅಲ್ಲಿ ಜಾಸ್ತಿ ಹೋಗೋದು. ಹೌದಾ? ಕಂಚಿಂದ ನೋಡಿ, ಬ್ಯಾಕ್ ಸೈಡ್ ಏನು ಬ್ಲ್ಯಾಕ್ ಇರುತ್ತಾ? ಹಾ, ಇದು ನೋಡಿ ಹ್ಯಾವಿ ಗೇಜಸ್, 1 ತಟ್ಟೆ ಬಂದ್ಬಿಟ್ಟು 1 ಕಿಲೋ ಬರುತ್ತೆ. ಹಬ್ಬ, ಅಷ್ಟೊಂದು ಇದೆಯಾ ಇದು? ಕೊಡಿ. ಓ, ಸಖತ್ ವೇಟ್ ಇದೆ ಸರ್ ಇದು. ಹೌದು, ಮತ್ತೆ ಐಟಮ್ ಒಳ್ಳೆದಿರುತ್ತೆ. ಏನಿದು, ಕಂಚಿಂದ ಕಂಚ್ ಮಿಕ್ಸ್ ಇರುತ್ತ? ಬಟ್ ಬ್ರಾಸ್ ಕಂಚ್ ಮಿಕ್ಸ್ ಇರುತ್ತೆ, ಪ್ಯೂರ್ ಕಂಚಿಂದ ಅಂತ ಬರುತ್ತೆ. ಕಂಚಿಂದ ಅದು ಒಂದಿದಾವೆ, ಅದು ಬೇರೆ ಬರುತ್ತೆ. ಊಟಕ್ಕೆ ಬರುತ್ತಾ ಅದು? ಇದರಲ್ಲಿ ಬರುತ್ತಾ? ಹೌದಾ, ಓಕೆ.
ಐಟಮ್ ಬರಲೇ ಇರುತ್ತೆ. ಓಕೆ ಸರ್. ಓಕೆ ಸರ್. ಇದು ಅಗ್ನಿ ಅಗ್ನಿಹೋತ್ರ ಸಟ್ಟ ಹವನ್ ಚಟ್ಟ. ಓ ಸಪ್ರೇಟ್ ಸಪರೇಟ್ ಮಾಡಬಹುದು ಇದನ್ನ. ಓಕೆ ಸಪರೇಟ್. ಓಕೆ. ಗ್ಲಾಸ್ ಮತ್ತೆ ಕಾಫಿ ಹೈಡಲಿ ಇದೆ ಮತ್ತೆ ಇತ್ರ ತಟ್ಟೆ ಇರುತ್ತೆ ಇತ್ರ ಒಂದು ಚಿಮಟೆ ಇದೆ ಇಡಿ ಪೂಜಾ ಹವನ ಅಗ್ನಿಹೋತ್ರ ಮಾಡುತ್ತೆ ತುಂಬಾ ಒಳ್ಳೆ ಐಟಮ್ ಇದೆ ನೋಡಿ. ಇದು ಬ್ರಾಸ್ ಇದೆ ಕಾಪರ್ ಎರಡು ಐಟಮ್ ಇದಾವೆ. ಓಕೆ ಎರಡರಲ್ಲೂ ಇದೆ ಬ್ರಾಸ್ ಮತ್ತೆ ಕಾಪರ್ ಅಲ್ಲಿ ಎರಡರಲ್ಲೂ ಇದೆ. ಸೈಜಸ್ ಕೂಡ ಇದಾವೆ. ಓಕೆ ಸೈಜಸ್ ಬರುತ್ತಾ ದೊಡ್ಡದು ಇದೆ ಹಾಗಾದ್ರೆ? ಹಾಂ ಇದಕ್ಕೇನು ದೊಡ್ಡದು ಕೂಡ ಇದಾವೆ ಬರೀ ಅವನ್ಕೊಂಡು ಬೇಕಂದ್ರೆ ಅವನ್ಕೊಂಡು ಸಪ್ರೇಟ್ ಆಗಿದಾವೆ. ಅದೇ ಕೂಡ ಇರುತ್ತೆ ನೋಡಿ ಈ ಸೈಜಿಂದ ಇದು ಸೆಟ್ಟಲ್ಲ ಬರುತ್ತಾ ಇದು ಸೆಟ್ ಬರುತ್ತೆ ಬರೀ ಅವನ್ ಅಗ್ನಿ ಹತ್ರ ಬೇಕಂದ್ರೆ ಇದು ಒಂದು ಇರುತ್ತ. ಸ್ಮಾಲ್ ಒನ್ ಇಂದ ಹಿಡಿದು ನಿಮ್ಗೆ 2x2 3x3 ತಾನೇ ಇರುತ್ತೆ. ಓಮ ಮಾಡಕ್ಕಲ್ವಾ ಇದೆಲ್ಲ? ಓಮ ಮಾಡಕ್ಕೆ. ಓಕೆ ಸರ್. ಓಕೆ ಓಕೆ. ಇದರೆಲ್ಲ ವೆರೈಟಿ ಆಗಿರುತ್ತ. ಮತ್ತೆ ಭಜನೆ ತಾಳ ಬೇಕಂದ್ರೆ ಇದು ಕೂಡ ಇದಾವೆ ಭಜನೆ ಮಾಡಕ್ಕೆ ತಾಳ. ಹೌದೌದು. ಹೊಸ ಹೊಸ ಕಲೆಕ್ಷನ್ಸ್ ಅಂತ ಹೇಳ್ಬಹುದು. ಮತ್ತೆ ಇದು ಕಾಪರ್ ಬಾಟಲ್ ಎಲ್ಲ ರೆಗ್ಯುಲರ್ ವೆರೈಟಿ ಇರುತ್ತೆ ನಿಮ್ಗೆ ಡಿಸೈನ್ ಚೇಂಜ್ ಬರುತ್ತಲ್ಲ. ಹೌದು. ಓಕೆ. ಇದು ಕೋಟಿಂಗ್ ಇದರಲ್ಲಿ ಪ್ರಿಂಟ್ ಅಲ್ಲಿ ಬೇಕಂತ ದೊಡ್ಡದಿದಾವೆ ಇದರಲ್ಲೆಲ್ಲ ಸೈಜಸ್ ವೇರಿಯೇಷನ್ ಎಲ್ಲ ಅಲ್ಲಿ ಇರುತ್ತೆ. ಓಕೆ ಓಕೆ. ಮತ್ತೆ ಐಟಮ್ ನ ಇದರಲ್ಲಿ ಇನ್ನು ವೆರೈಟಿ ಇನ್ನ ಬಾಟಲ್ ಅಲ್ಲಿ ಇನ್ನು ಕ್ವಾಲಿಟಿ ನೋಡಿದ್ರೆ ನೀವು ಮಂತ್ರ ಇರುತ್ತೆ ಫುಲ್ ಫಿನಿಶಿಂಗ್ ಇರೋದು. ಇದು ಪೂಜಾ ಪರ್ಪಸ್ ಅಲ್ಲಿ ಬೇಕಂದ್ರೆ ಸ್ಮಾಲ್ ಒಂದ್ ಇದಾವೆ ದೊಡ್ಡದು ಬೇಕಂದ್ರೆ ಕಿಚನ್ ಪರ್ಪಸ್ ಅಲ್ಲಿ ದೊಡ್ಡದು ಕೂಡ ಸಿಗುತ್ತೆ. ಏನು ಇದರಲ್ಲಿ ಮಸಾಲಾ ಬಾಕ್ಸ್ ಅಲ್ಲಿ ಮಸಾಲಾ ಬಾಕ್ಸ್ ದೊಡ್ಡದು ಇದೆಯಾ? ಇದೆ ಚಿಕ್ಕದ ಇರುತ್ತೆ ಚಿಕ್ಕದು ಇದೆ ಮೇಲೆ ಡಿಸೈನ್ ಕೂಡ ಬಂದಿದೆ ಅಲ್ವಾ ಬೇರೆ ಬೇರೆ ಡಿಸೈನ್ ಕಲೆಕ್ಷನ್ಸ್ ಇರುತ್ತಾ ಮಸಾಲಾ ಬಾಕ್ಸ್ ಅಲ್ಲಿ ಡಿಸೈನ್ ಚೇಂಜ್ ಬರ್ತಾ ಇರುತ್ತೆ. ಓಕೆ ಓಕೆ. ಸರ್ ಒಂದೊಂದು ಪ್ಯಾಟರ್ನ್ ಬರುತ್ತೆ. ಓಕೆ ಸರ್. ಇದು ಸಹ ಚಕ್ಲಿ ಹೊಳ್ಳ ಅಲ್ವಾ? ಇದು ಚಕ್ಲಿ ಹೊಳ್ಳ ಫ್ರೆಶಿಂಗ್. ಹೌದು. ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತಾ? ಹೌದು ಚಕ್ಲಿ ಹೊಳ್ಳ ನಲ್ಲಿ ಬೇರೆ ಬೇರೆ ಶಾಗೆ ಒತ್ತ ಇದು ಇದಾವೆ. ಓಕೆ. ಇದರಲ್ಲಿ ಒಂದು 4-5 6 ಬಿಡೆ ಬರುತ್ತಾ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಟೆಸ್ಟ್ ಗೆ ಬೇಕಂದ್ರೆ ಮಾಡ್ಕೋಬಹುದು. ಹೌದು ಹೌದು. 5 6 ಪ್ಯಾಟರ್ನ್ ಇರುತ್ತೆ. ಓಕೆ. ಇದು ಸ್ಟಾರ್ ಇದು ಚಿಕ್ಕದ ದೊಡ್ಡದ. ಓಕೆ ಸರ್. ಓಕೆ. ಸೈಜಸ್ ಎಲ್ಲ ದೊಡ್ಡದು ಇದೆಯಾ? ಇದೇ ಸ್ಟ್ಯಾಂಡರ್ಡ್ ಸ್ಟಾರ್ಟಿಂಗ್ ಸೈಜ್ ಇಲ್ಲ ಇದು ಥರ್ಡ್ ಒನ್ ಸೈಜ್ ಇದಕ್ಕಿಂತ ಸಣ್ಣದ ಇನ್ನೂ ಎರಡು ಸೈಜ್. ಓಕೆ ಸರ್. ಓಕೆ. ಇದು ಸರ್ ದೀಪಾವಳಿ ಕಲೆಕ್ಷನ್. ಹೌದು. ಇದನ್ನ ಲೇಟೆಸ್ಟ್ ಮೆಟಲ್ ಉರ್ಲಿ ಅಂತ ಮೆಟಲ್ ಇರೋದಿಲ್ಲ. ಇದೇನು ಬ್ರಾಸ್ ಕಾಪರ್? ಬ್ರಾಸ್ ಇಲ್ಲ ಬ್ರಾಸ್ ಕಾಪರ್ ಯಾವ್ದಿಲ್ಲ ಇದು ಬರೀ ಮೆಟಲ್ ಒಂದು ಬರುತ್ತಾ ಮೆಟಲ್ ಅದ್ರ ಮೇಲೆ ಕಾಟೆಡ್ ಇದಾವೆ ಐರನ್ ತರ ಇಲ್ಲ ಯಾವ್ದೋ ಒಂದು ಸೀಟ್ ಇರುತ್ತೆ ಅದಕ್ಕೆ ಅದು ಯಾವ ಮೆಟಲ್ ಅಂತ ಮೆಟಲ್ ಗೆ ಬ್ರಾಸ್ ಕೋಟಿಂಗ್ ಮಾಡಿದ್ದಾರೆ ಮಾತ್ರ. ಇದರಲ್ಲಿ ಮೂರ್ ಸೈಜಸ್ ಬರುತ್ತೆ. ಮೂರ್ ಸೈಜಸ್ ಗಿಫ್ಟ್ ಕೊಡಕ್ಕೆ ಓನ್ ಯೂಸಸ್ ಗೆ ಡೆಕೋರೇಷನ್ ದೀಪಾವಳಿಗೆ ಒಳ್ಳೆ ಕಲೆಕ್ಷನ್ ಅಲ್ಲ ಇದು. ಹೊಸ ಕಲೆಕ್ಷನ್ ಬಂದಿರುತ್ತೆ. 250 ಸ್ಟಾರ್ಟಿಂಗ್ ರೇಂಜ್ ಇಂದ 650 ತಂದಿದಾವೆ. ಇದರಲ್ಲಿ 250 ಇಂದ ಸ್ಟಾರ್ಟ್ ಆಗಿ ಅಪ್ ಟು 650 ವರೆಗೂ ಇದೆ. ಹೌದು. ಓಕೆ ಓಕೆ. ಇದೊಂದು ಡಿಸೈನ್ ಮತ್ತೆ ಇನ್ನೊಂದು ಡಿಸೈನ್ ನೋಡಿ ಇದೇ ತರ ಸೇಮ್ ಅಲ್ಲಿ ಇನ್ನೊಂದು ಡಿಸೈನ್ ದೀಪ. ಹೌದು. ಸ್ವಲ್ಪ ಗೇಜ್ ಸ್ವಲ್ಪ ಜಾಸ್ತಿ ಮತ್ತೆ ಕ್ವಾಲಿಟಿ ಇರುತ್ತೆ ಸ್ವಲ್ಪ ಗೇಜ್ ಇದೆ. ಹೌದು ಹೌದು. ಅದರಿಂದ ಸ್ವಲ್ಪ ರೇಟ್ ವೇರಿಯೇಷನ್ ಇರುತ್ತೆ. 3 ಸೈಜಸ್ ಇದೆ. 3 ಸೈಜಸ್ ಅಲ್ಲ ದೀಪ ದೀಪ ಕೂಡ ಚೇಂಜಸ್ ಇದೆ. ಆಮೇಲೆ ದೀಪ ಬಂದ್ರೆ ದೀಪ. ಓಕೆ ಓಕೆ. ಹೊಸ ಕಲೆಕ್ಷನ್. ಓಕೆ ಸರ್. ಓಕೆ. ಇದರಲ್ಲಿ ಇನ್ನು ಕಲೆಕ್ಷನ್ಸ್ ಇದೆಯಾ ಬೇರೆ ಬೇರೆ? ಇನ್ನು 2-3 ಡೇಸ್ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ಬರುತ್ತೆ. ಆಡ್ ಪ್ಯಾಟರ್ನ್ 2-3 ಡೇಸ್ ಅಲ್ಲಿ ಮತ್ತೆ ಇನ್ನು 2-3 ಪ್ಯಾಟರ್ನ್ ಬರುತ್ತೆ. ಓಕೆ 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 ಓಕೆ. ನೋಡಿ ನಿಮಗೆ ಏನ್ ಐಟಮ್ ಬೇಕಂದ್ರೆ ಸ್ಟಾಕ್ ಅಲ್ಲಿ ಎನಿ ಟೈಮ್ ರೆಡಿ ಇರುತ್ತಾ? ಸ್ಟಾಕ್ ಅಲ್ಲಿ. ಹೌದು. ತಟ್ಟೆ ಬಂದ್ಬಿಟ್ಟು ಒಂದೊಂದು ಸೈಜ್ ಅಲ್ಲಿ ನಿಮ್ಗೆ 100 ಕಿಲೋ 200 ಕಿಲೋ ಬೇಕಂದ್ರೆ ಒಂದೊಂದು ಸೈಜ್ ಅಲ್ಲಿ ಸಿಗುತ್ತೆ. ಎಲ್ಲಾ ಕೇಜಲ್ಲೂ ನಮಗೆ ಸ್ಟಾಕ್ ಅವೈಲೇಬಲ್ ಇರುತ್ತಾ? ಫುಲ್ ಸ್ಟಾಕ್ ಅವೈಲೇಬಲ್ ಇರುತ್ತೆ. ಇದು ಕಡಿಮೆ ಗಿಫ್ಟ್ ಪರ್ಪಸ್ ಗೆ ಬೇಕಾ ಗಣೇಶ ತಟ್ಟೆ ಅಂತ ಒಂದೊಂದು ಸೈಜ್ ಅಲ್ಲಿ ಪೂರ್ತಿ ರೆಡಿ ಇರುತ್ತೆ. ಕಸ್ಟಮರ್ ಅಂಗಡಿ ಹತ್ತವಳ ಅವ್ರಿಗೆ ಬಂಡಲ್ ಬಂಡಲ್ ಬೇಕಂದ್ರೆ ರೆಡಿ ಸಿಗುತ್ತೆ ನಿಮ್ಗೆ. ಕಾಪರ್ ಅಲ್ಲಿ ಬೇಕಂದ್ರೆ ಕಾಪರ್ ಅಲ್ಲಿ ಕೂಡ ಅಷ್ಟೇ ಎಲ್ಲ ಪ್ಲೇಟ್ ವೆರೈಟೀಸ್ ನಿಮ್ಗೆ ರೆಡಿ ಇರುತ್ತೆ. ಸೂಪರ್ ಸರ್, ಚೆನ್ನಾಗಿದೆ. ಮತ್ತೆ ಪರಾತ್ ಎಲ್ಲ ವೆರೈಟಿ ಅವೈಲೇಬಲ್ ಇರುತ್ತೆ. ಮತ್ತೆ ಬ್ರಾಸ್ ಅಲ್ಲಿ ನೋಡಿ ಈ ತರ ಪ್ಲೇಟ್ಸ್ ಇದಾವೆ. ಪ್ಲೇನ್ ಅಲ್ವಾ ಅದು? ಹೌದು ಪ್ಲೇನ್. ಮತ್ತೆ ಇದು ನೋಡಿ ಹ್ಯಾಂಡ್ ಕಾರ್ವಿಂಗ್ ಇರೋದು ಇಚಿಂಗ್ ಪ್ಲೇಟ್ ಅಂತ ನೋಡಿ. ಇದು ವರ್ಕ್ ಇರೋದು ಪ್ಲೇಟ್. ಇದು ಬೇಕಂದ್ರೆ ಕೂಡ ಕ್ವಾಂಟಿಟಿ ಸಿಗುತ್ತೆ. ಅಬ್ಬಾ, ಪ್ಲೇಟ್ಸ್ ಎಲ್ಲ ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ಸೂಪರ್, ಲಾಟ್ ಆಫ್ ಕಲೆಕ್ಷನ್ಸ್. ಮತ್ತೆ ಕಾಪರ್ ನ ಇದಾವೆ. ಹಾ, ಡಿಫರೆಂಟ್ ವೆರೈಟಿ ಬಂದಿದೆ ನೋಡಿ. ಡಿಫರೆಂಟ್ ವೆರೈಟಿ ಇದು ನೋಡಿ. ಕಾಪರ್ ಅಲ್ಲಿ ವೆರೈಟಿ
ಇದೆಲ್ಲ ಲಾಟ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಈ ಥರದೇ ಬೇರೆ ಬೇರೆ ಫ್ಲೋರ್ಸು ಮತ್ತು ಗೋಡನ್ಸು ಇದೆ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಟೋಟಲ್ ಸಿಕ್ಸ್ ಶಾಪ್ಸ್ ಈ ಥರದ್ದು ಗೋಡನ್ ಅಂತ ಸಿಗುತ್ತಲ್ವಾ? ಸೊ ಸಿಕ್ಸ್ ಸ್ಟೋರೇಜ್ ಅಲ್ಲಿ ನೀವು ಸ್ಟೋರ್ ಮಾಡಿದ್ದೀರಾ? ಓಕೆ ಓಕೆ. ರೀಸೇಲರ್ಸ್ಗಂತೂ ಆನ್ ಟೈಮ್ ಅವಾಗಲೇ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಲೇಟೆಸ್ಟ್ ಮಾಡೆಲ್ ಬಂದಿದೆ ರೋಜ್ ಇಂಡಿಯಾ. ರೋಜ್ ಇಂಡಿಯಾ ಅಂತನಾ? ವಾವ್, ಹೊಸ ಕಲೆಕ್ಷನ್ ಇದು. ಹೌದು ಹೌದು, ಸೂಪರ್. ಇದೆ ಕೂಡ ನಿಮಗೆ ಕ್ವಾಂಟಿಟಿ ಬೇಕಾದ್ರೆ ರೆಡಿ ಸಿಗುತ್ತೆ. ಚೆನ್ನಾಗಿದೆ ಅಲ್ವಾ? ಹೌದು, ಅದರಲ್ಲಿ ಮೂರು ಸೈಜಸ್, ನಾಲ್ಕು ಸೈಜಸ್ ಬರುತ್ತೆ. ಓ, ನಾಲ್ಕು ಸೈಜಸ್ ಇದೆ ಅದರಲ್ಲಿ? ಹೌದು ಹೌದು. ಓಕೆ, ಇದನ್ನು ನೋಡಿ, ಲೇಟೆಸ್ಟ್ ಹ್ಯಾಂಗಿಂಗ್ ದೀಪ. ಓಕೆ, ಇದಕ್ಕೆ ಹಂಗೆ ತಿರುಗಿಸ್ಬಿಟ್ಟು ಓಪನ್ ಮಾಡೋದ, ಆಯಿಲ್ ಹಾಕ್ಬಿಟ್ಟು ಹಂಗೆ ದೀಪ ಉರಿತಾ ಇರುತ್ತೆ ಲಾಂಗ್ ಟೈಮ್. ಎಣ್ಣೆ ಹೆಂಗೆ ಹಾಕೋದು? ಉಲ್ಟಾ ಮಾಡಿ ತಿರುಗಿಬಿಟ್ಟು ಬರಬೇಕು ನೋಡಿ, ಈ ಥರ ಓಪನ್ ಆಗುತ್ತೆ ಇದು. ಓಕೆ, ಇದರಲ್ಲಿ ಉಲ್ಟಾ ಮಾಡಿಬಿಟ್ಟು ಎಣ್ಣೆ ಹಾಕ್ಬೇಕು, ಆದಮೇಲೆ ಇಲ್ಲಿ ಬತ್ತಿ ಹಾಕ್ಬೇಕು, ಬತ್ತಿ ಇಲ್ಲಿ ಕಡೆ ಹಾಕ್ಬಿಟ್ಟು ಇಲ್ಲಿ ಕಡೆ ಪಾಸ್ ಮಾಡಬೇಕು. ಬತ್ತಿ ಇಲ್ಲಿದ್ದರೆ ನಿಮಗೆ ಆಟೋಮೆಟಿಕ್ಲಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಬರ್ತಾ ಇರುತ್ತೆ. ಒಂದ್ಸತಿ ಕ್ಲೋಸ್ ಮಾಡಿದ್ಮೇಲೆ ಎಷ್ಟು ಇದ್ರಲ್ಲಿ ಸಣ್ಣದು ಇದೆಯಾ ಅಥವಾ ಇದೆ ಸ್ಟ್ಯಾಂಡ್ ಸೈಜಸ್ ಬರುತ್ತೆ? ಇದರಲ್ಲಿ ನಾಲ್ಕು ಐದು ಸೈಜಸ್ ಇದಾವೆ. ಇದೆಷ್ಟು ಲೀಟ್ರ್ ಸರ್? 2 ಲೀಟ್ರ್ ಇಡಿಸುತ್ತ? 1 ಲೀಟ್ರ್? ಇದು 1.5 ಲೀಟ್ರ್ ಇದೆ ಸೈಜಸ್. 1.5 ಲೀಟ್ರ್? ಓಕೆ ಓಕೆ. 1.25 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಇದನ್ನ ದೀಪ ಕ್ಲೋಸ್ ಆಗಿದೆಯಾ? ಹೌದು, ಕ್ಲೋಸ್ ಆಗುತ್ತೆ. ಅದು ನಿಮ್ಗೆ ಅಷ್ಟೇ ಬರ್ತಿ ಉಳಿತಾ ಇರುತ್ತೆ ಅಷ್ಟೇ. ಸೂಪರ್ ಅಲ್ವಾ? ಹೌದು, ಬತ್ತಿ ಅಷ್ಟುದ್ದ ನಾವು ಹಾಕಿ ಬಿಡ್ಬೋದು, ಬಟ್ಟೆ ಹೇಳ್ಕೊಂತಾ ಇರ್ಬೇಕು ನಾವು. ಅದೇ ಮಾಡಿದ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಅಲ್ವಾ? ಹೌದೌದು, ಅಖಂಡ ದೀಪ ಅಂತ. ಅಖಂಡ ದೀಪ ಅಲ್ವಾ? ಓಕೆ, ಹ್ಯಾಂಗಿಂಗ್. ಹ್ಯಾಂಗಿಂಗ್? ಓಕೆ. ಇದು ಸಹ ಎಲಿಫೆಂಟ್ ಆನೆ ಅಲ್ವಾ? ಸ್ಮಾಲ್ ಬೇಕಂದ್ರೆ ಸ್ಮಾಲ್ ಕೂಡ ಸಿಗುತ್ತೆ, ಎಲ್ಲ ಸೈಜಸ್ ಇರುತ್ತೆ. ಇದು ಆ್ಯಕ್ಚುಲಿ ಏನಂದರೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ರಿಯಲ್ ಆಗಂತೂ ನೀವು ನೋಡಬೇಕು, ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಹ್ಯಾಂಡ್ ವರ್ಕ್ ಇರುತ್ತೆ ಪ್ರತಿಯೊಂದು ಕೂಡ, ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ವರ್ಕ್ ನೋಡೇ ಅದು ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಡಬಲ್ ಪಾಲಿಶ್ ಆಗಿರುತ್ತೆ ಸರ್ ಇದಕ್ಕೆಲ್ಲ? ಹಾಂ ಹಾಂ, ಇದು 1.5 ಬಂದಿರುತ್ತ ಕೆಜಿ? ಸ್ಮಾಲ್ ಅಲ್ಲಿ ಸ್ಪೆಷಲ್ ವರ್ಕ್ ಇದೆ, ವರ್ಕ್ ನೋಡೋದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಚಂಕ ಚಕ್ರ ಇರುತ್ತೆ, ಒಂದ್ ಕಡೆ ಚಂಕ ಒಂದ್ ಕಡೆ ಚಕ್ರ ಇರುತ್ತೆ. ಇದು ಆನೆ ನೋಡಿ, ಅಲ್ಲ ರಿಯಲ್ ಪಾಲಿಶ್ ಕೂಡ ಡಬಲ್ ಇರುತ್ತೆ. ತುಂಬಾ ಹಾಲೋ ಪೀಸಸ್, ಹಾಲೋ ಪೀಸಸ್. ಹೌದು, ಇದೆ ಕೂಡ ನಿಮ್ಗೆ ಹಾಲೋ ಪೀಸಸ್ ಇರುತ್ತೆ. ಸೊ ವೆಯ್ಟ್ ಅಂತ ಕಡಿಮೆ ಅಂತ ಏನಿಲ್ಲ, 5 ಕಿಲೋ ಜೋಡಿ ಇದಾವೆ. ಹಾಲೋ ಪೀಸಸ್ ಇದಾವೆ, ತುಂಬಾ ಒಳ್ಳೆ ಕ್ವಾಲಿಟಿ ಇದಾವೆ. ಓ, ಭಾರ ಇದೆ ಸರ್, ಮತ್ತೆ ಬಿದ್ದೋಗ್ಬಿಟ್ಟು. ಚೆನ್ನಾಗಿದೆ ಅಲ್ವಾ? ಹೌದು ನೋಡಿ, ನೀವು ಫಿನಿಶಿಂಗ್ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಪ್ರತಿಯೊಂದು ನೋಡಿ, 2 ಆನೆ ತುಂಬಾ ಚೆನ್ನಾಗಿದೆ, ಕ್ಯೂಟ್, ತುಂಬಾ ಕ್ಯೂಟ್ ಆಗಿದೆ ಸರ್. ಚೆನ್ನಾಗಿ ಬಂದಿದೆ ಅಲ್ವಾ? ಹೌದು, ಆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬಂದು ಶಾಪ್ ವಿಸಿಟ್ ಮಾಡಿ. ದುಡ್ಡು ಮೇಡಮ್. ಹೌದು, ವರ್ಕ್ ಇರುತ್ತೆ, ಸೂಪರ್ ಆಗಿ ಇರುತ್ತೆ. ನಿಮ್ಗೆ ಐಟಮ್ ನೀವು ಯಾವ್ದು ಕಲೆಕ್ಷನ್ ನೋಡಿದ್ರೆ ಕ್ವಾಲಿಟಿ ತುಂಬಾ ಮೇಂಟೈನ್, ನಮ್ದು ಮೇನ್ ಪ್ಯೂರಿಟಿ ಇರುತ್ತೆ ಕ್ವಾಲಿಟಿ ನಲ್ಲಿ. ಖಂಡಿತ, ಕ್ವಾಲಿಟಿ ನಂಬರ್ ಒನ್ ಕೊಡೋದು ಕಸ್ಟಮರ್ ಗೆ ನಮ್ಗೆ ಯಾವಾಗ ಸಮಾಧಾನ. ನಮ್ದು ಫಸ್ಟ್ ಟೈಮ್ ಶಾಪ್ ಇಲ್ಲ. ಎಷ್ಟು ವರ್ಷ ಸರ್? ಎಷ್ಟು ವರ್ಷ ಹಳೆ ಶಾಪ್? ಆಕ್ಚುಲಿ ಶಾಪ್ ಅಂತ ಆಯ್ತು ನಮ್ಗೆ, ಇವಾಗ 15ನೇ ವರ್ಷ ನಡೀತಿರೋದು. 15 ವರ್ಷ ಆಯ್ತಾ? ಸೂಪರ್ ಸರ್, ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ನ ಮೇಂಟೈನ್ ಮಾಡಿದ. ಇವತ್ತಿನ ಕಲೆಕ್ಷನ್ಸ್ ಕೂಡ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸಿದ್ರ ಕೂಡ. 2009 ಕಾಂಪ್ರಮೈಸ್ ಮಾಡೋದಿಲ್ಲ, ಯಾರಿರ್ಲಿ ಕಸ್ಟಮರ್ ಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಸೂಪೀರಿಯರ್ ಕ್ವಾಲಿಟಿ ಕೊಡಬೇಕು. ಹೌದು, ತುಂಬಾ ಚೆನ್ನಾಗಿದೆ. ಹೋಲ್ಸೇಲರ್ ಗಂತೂ ಒಳ್ಳೆ ಕಲೆಕ್ಷನ್ ಮಾತ್ರ, ಅವರು ಕೂಡ ಕಸ್ಟಮರ್ಸ್ ಗೆ ಒಳ್ಳೆ ಕ್ವಾಲಿಟಿನ ಕೊಡಬಹುದು. ಚೆನ್ನಾಗಿದೆ ಸರ್. ಓಕೆ, ಇದೆಲ್ಲ ಸರ್? ಕಾಪರ್ ಥಾಲಿ ಶರ್ಟ್ ಅಂತ. ಕಾಪರ್ ಥಾಲಿ? ಹೌದು, ಔಟ್ ಸೈಡ್ ಕಾಪರ್ ಇದೆ, ಇನ್ ಸೈಡ್ ಫುಡ್ ಗ್ರೇಡ್ ಸ್ಟೀಲ್ ಇರುತ್ತೆ. ಸ್ಟೀಲ್? ಓಕೆ, ಫುಡ್ ಗ್ರೇಡ್ ಸ್ಟೀಲ್. ಓಕೆ, ಮತ್ತೆ ಇದು 7 pieces, 7 pieces ಸೆಟ್. 7 pieces ಸೆಟ್ ಬರುತ್ತೆ? ಹೌದು, ಇಲ್ಲಿ 6 pieces ಸೆಟ್ ಇದಾವೆ, 7 pieces ಇದಾವೆ, 8 pieces ಕೂಡ ಇದಾವೆ. ಓಕೆ, ಏನೇನ್ ಬರುತ್ತೆ? ಗ್ಲಾಸ್, ಗ್ಲಾಸ್ ಮತ್ತೆ ಬೌಲ್ ಎಕ್ಸ್ಟ್ರಾ ಇರುತ್ತೆ. 6 pieces ಅಲ್ಲಿ ಒಂದು ಬೌಲ್ ಕಡಿಮೆ ಬರುತ್ತಾ? ಆ ತರ ಸೆಟ್ ಅಲ್ಲಿ ಇರುತ್ತೆ. ಇದು ಏನ್ ತಟ್ಟೆ ತರ ಬಂದಿದೆ? ಹೌದು ಹೌದು, ಇದು ಫುಡ್ ಅಲ್ವಾ ಪ್ಲೇಟ್ ಅಂತ. ಓಕೆ ಓಕೆ, ಒಂದು ಸ್ಪೂನ್ ಬೇಕಾದ್ರೆ ಈ ತರ ಪ್ಲೇಟ್ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ ಅಲ್ಲ?
ರಾಯಲ್ ಲುಕ್ ಇದೆ. ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬೇಕು, ಗಿಫ್ಟಿಂಗ್ ಬೇಕು ಅಂದ್ರೆ ಒಂದ್ ಕೊಂಬೋದಲ್ಲಿ ಅಂದ್ರೆ ಒಂದ್ ಸೆಟ್ ಅಲ್ಲಿ ಬರುತ್ತೆ. ಕಂಚ ಎಲ್ಲ ಕಂಚೆ ಬರುತ್ತೆ ಅದರಲ್ಲಿ. ಬೌಲ್ ಕೂಡ ಕಂಚ? ಹೌದು, ಬೌಲ್ ಕಂಚ, ಇದೆಲ್ಲ ಕಂಚೆ ಇರೋದು. ಗ್ಲಾಸ್ ಕೂಡ ಕಂಚೆ, ಸ್ಪೂನ್ ಕೂಡ ಕಂಚೆ. ಹೌದಾ? ಕುಡಿಯಲ್ಲಿ ಒಂದ್ ಸ್ಪೂನ್ ಲೇಜರ್ ಇರೋದ. ನೋಡಿ ಕಂಚಿನ ವೇಟೆ ಬೇರೆ, ಡಿಫ್ರೆಂಟ್ ಇರುತ್ತೆ. ಲೇಸರ್ ಸ್ಪೂನ್. ಹೌದು, ಪಾಲಿಶ್ ಇರೋದು ಬರುತ್ತೆ ಸದ್ಯಕ್ಕೆ. ಮ್ಯಾಟ್ ಫಿನಿಶಿಂಗ್ ಎಲ್ಲ ಸ್ಪೆಷಲ್ ಕಲೆಕ್ಷನ್. ಜಗ್ ಹಳೆ ಕಾಲಲ್ಲಿ ನೋಡಿ, ಎಲ್ಲ ವರ್ಕ್ ನೋಡಿ. ಮೀನಾಕಾರಿ ಜಪೂರಿ ವರ್ಕ್. ಹೌದು ಸರ್, ಚೆನ್ನಾಗಿದೆ. ಎಲ್ಲ ಟ್ರೆಡಿಷನಲ್ ಸ್ಟೈಲ್. ಹೌದು, ಟ್ರೆಡಿಷನಲ್ ಸ್ಟೈಲ್. ಈ ಒಳಗೂ ಕೂಡ ಬ್ರಾಸೆ ಇದೆ ಅಲ್ಲ? ಓ, ಗ್ಲಾಸ್ ಕೂಡ ಅಷ್ಟೇ ಟ್ರೆಡಿಷನಲ್ ಸ್ಟೈಲ್ ಅಲ್ಲಿ. ಸೊ ಇದೆಲ್ಲ ಒಂಥರ ರಾಯಲ್ ಲುಕ್ ಕೊಡುತ್ತೆ ಅಲ್ವಾ? ನೋಡಿ ಚೆಂಬು, ನೋಡಿ ಹೆವಿ ಗೇಜ್ ಇಂದ ಚೆಂಬು. ಒಂದೇ ಸೆಟ್ ಅದು? ಕಂಚಿನ ತರ. ಓ, ಅಂದ್ರೆ ಕಂಚಲ್ಲಿ ಒಂದೇ ಪೀಸ್ ಅನ್ನೋದಕ್ಕೆ ಕಂಚ ಅಂತಾರ? ಅಂಡಿ. ಪ್ರಸಾದ ಮಾಡೋದು. ಓಕೆ, ಗೇಜ್ ಇದೆ. ಸ್ಟೋವ್ ಮೇಲೆ ಇಡ್ಬೋದು. ಸ್ಟೋವ್ ಮೇಲೆ ಇಡ್ಬೋದಾ? ಓಕೆ ಓಕೆ, ಕುಕಿಂಗ್ ಪರ್ಪಸ್ ಗೆ. ಓಕೆ, ತುಂಬಾ ಒಳ್ಳೆ ಕ್ವಾಲಿಟಿ. ಇದರಲ್ಲಿ ಸೈಜಸ್ ಕೂಡ ಇದಾವೆ, ಚಿಕ್ಕದಿಂದ ದೊಡ್ಡದು. ಗುಡ್ ಕ್ವಾಲಿಟಿ ಜಾಸ್ತಿ. ಹೌದು, ಮತ್ತೆ ಇದು ನೋಡಿ, ಕಂಚಿನ ತಟ್ಟೆ ಊಟ ಮಾಡಕ್ಕೆ. ಓನ್ಲಿ ಸೆಪರೇಟ್? ಹೌದು, ಸೆಪರೇಟ್. ಬರೀ ತಟ್ಟೆ ಬೇಕಾ ಕಂಚಿಂದ ಅಂತ ನೋಡಿ, ಡಬಲ್ ಕ್ವಾಲಿಟಿ ಇರುತ್ತೆ. ಓಕೆ ಓಕೆ, ಸೂಪರ್ ಆಗಿ ಕ್ವಾಲಿಟಿ ಇರುತ್ತೆ. ಒಂದು ತಟ್ಟೆ ಬಂದ್ಬಿಟ್ಟು 850 ರಿಂದ 1 ಕಿಲೋ ಬರುತ್ತೆ. 850 ರಿಂದ 1 ಕಿಲೋ ಕಂಚಿಂದ ಅದು? ಹೌದು ಹೌದು, ಪ್ಯೂರ್ ಐಟಮ್ ಇರುತ್ತದೆ. ನಮಗೆ ಕಡಿಮೆನಲ್ಲಿ ಬೇಕಂದ್ರೆ ಇದು ನೋಡಿ, ಇದು ಸಿಂಗಲ್ ಪಾಲಿಶ್ ಹ್ಯಾಂಡ್ ಮೇಡ್, ಹಳೆ ಕಾಲಿಂದ ಕಂಚ. ಬಟ್ ಸ್ವಲ್ಪ ವೆಯ್ಟ್ ಲೈಟ್ ವೆಯ್ಟ್ ಇರುತ್ತೆ ಅಷ್ಟೇ. ಇನ್ನು ಸಿಂಗಲ್ ಪಾಲಿಶ್, ಬ್ಯಾಕ್ ಸೈಡ್ ಪಾಲಿಶ್ ಇರಲ್ಲ, ಬ್ಯಾಕ್ ಸೈಡ್ ಪಾಲಿಶ್ ಕಂಚಿಂದು. ಹೌದು ಹೌದು, ಇದು ನಿಮಗೆ ಗೊತ್ತಾಗತ್ತಲ್ಲ, ಹೊಡೆದಿರೋದು ಕಂಚ ಅಂತ ರಾತ್ರಿ ಹೊಡಿಬೇಕು. ಪ್ಯೂರ್ ಕಂಚ ಹೊಡಿಯೋದಕ್ಕ ಅಂದ್ರೆ ಜಾಗತೆ ಬಾರ್ಸ್ ಮೇಡಲ್ಲ. ಹಾ, ರಾತ್ರಿನಲ್ಲಿ ರೆಡಿ ಮಾಡಬೇಕು. ಡೇ ಟೈಮ್ ಅಲ್ಲಿ ಟೆಂಪರೇಚರ್ ಅಲ್ಲಿ ವರ್ಕ್ ಆಗೋದು ಆಗೋದಿಲ್ಲ ಕಂಚ. ಮತ್ತೆ ಅದು ಕಂಚ ಟೆಂಪರೇಚರ್ ಜಾಸ್ತಿ ಏನಾದ್ರೂ ಇದ್ರೆ ನಿಮ್ಗೆ ನೈಟ್ ಮೋಡ್ ಅಲ್ಲಿ ಕೆಲಸ ಮಾಡಬೇಕು. ಹೌದಾ? ಹೌದು, ಇದು ಹಳೆ ಕಾಲದಲ್ಲಿ ಕಂಚ ಆ ಟೈಮಿಂದ ರೆಡಿ ಆಗ್ತಾ ಇದೆ. ಇದನ್ನು ಅದೇ ತರ ಬರುತ್ತೆ? ಇದು ಬಂದ್ಬಿಟ್ಟು ರಾಜಸ್ಥಾನ ಕಂಚ ಪ್ಯೂರ್. ಅಲ್ಲ, ಈ ತಟ್ಟೆ ಎಲ್ಲ ತೋರಿಸಿರ ಅದು ಅದೇ ತರ ಫಿನಿಶಿಂಗ್ ಅದೇ ಹಂಗೇನಾ? ಇಲ್ಲ, ಇದು ಕೂಡ ಇದೆ ಸೇಮ್ ತರ, ಸರ್ಕಲ್ ರೆಡಿ ಮಾಡ್ತಾರ, ಆಮೇಲೆ ಇದು ಸ್ವಲ್ಪ ಫಿನಿಶಿಂಗ್ ಅಂದ್ರೆ ಪಾಲಿಶ್ ಆಗ್ಬಿಟ್ಟಿದ್ದಾರೆ. ಓಕೆ ಓಕೆ, ಇದಕ್ಕೆ ಸಿಂಗಲ್ ಪಾಲಿಶ್ ಇದಾವೆ. ಓಕೆ, ಸಿಂಗಲ್ ಪಾಲಿಶ್ ಇರುತ್ತೆ. ಹೌದು, ಇದು ಪ್ರೈಸ್ ಸ್ವಲ್ಪ ಚೇಂಜ್ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಸಿಂಗಲ್ ಪಾಲಿಶ್ ಇದೆಯಲ್ಲ ಅದಕ್ಕೆ. ಎಲ್ಲ ಕಂಚಿನ ಸೆಟ್ಟೇನಾ? ಯಾವ್ದಾರ ಒಂದು ಪ್ರೈಸ್ ಹೇಳಿ ಸರ್, ಯಾವ ಕಂಚಿಂದು ಯಾವ್ದಾರ ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ ಹೇಳಿ. 2800 ಸೆಟ್. ಸೆಟ್ ಬೇಡ, ನನಗೆ ಸಿಂಗಲ್ ಪೀಸ್ ಬೇಕು ಅನ್ನೋದಾದ್ರೆ ಅಂದ್ರೆ ನಿಮಗೆ 1500 ಇಂದ ಸ್ಟಾರ್ಟ್ ಆಗುತ್ತೆ ಈ ಸೆಟ್. ಹೌದಾ? 3000 ತನಕ ಒಂದು ಸೆಟ್ ಸಿಗುತ್ತೆ. ಅಂದ್ರೆ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತೆ, ಡಿಪೆಂಡ್ಸ್ ಅಂದ್ರೆ ನಿಮ್ಗೆ ಪ್ರೈಸ್. ನಿಮ್ಗೆ ಸ್ಪೆಷಲ್ ಕಲೆಕ್ಷನ್ಸ್ ಬೇಕು ಅಂದ್ರೆ ಸ್ವಲ್ಪ ಬಜೆಟ್ ಇರುತ್ತೆ. ಸೆಟ್ ಅಲ್ಲಿ ಅಂದ್ರೆ ನಮಗೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಡಿನ್ನರ್ ಸೆಟ್ ಇಂದ? ಡಿನ್ನರ್ ಸೆಟ್ ಅಂದ್ರೆ ನಿಮ್ಗೆ 2500. ಬರೀ ತಟ್ಟೆ ಅಂದ್ರೆ 1500? ಹೌದು, 2500 ಇಂದ ಡಿನ್ನರ್ ಸೆಟ್ ಬಂದ್ಬಿಡುತ್ತೆ. ಓಕೆ ಸರ್, ಓಕೆ. ಕಂಚಿನ ಲೋಟನಾ? ಅದೇ ಗೊತ್ತಾಗ್ತಾ ಇದೆ, ಇದು ಪ್ಲೇನ್ ಬಂದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ, ಸೂಪರ್ ಆಗಿದೆ ಸರ್, ಫಿನಿಶಿಂಗ್ ಇದೆ. ಹೌದು, ಅವ್ರು ಬಂದು ನೋಡಿದ್ಲಿ, ಕಸ್ಟಮರ್ಸ್ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಟ್ರೆಡಿಷನಲ್ ಲುಕ್, ರಾಯಲ್ ಲುಕ್ ಇಂದ ಗ್ಲಾಸ್. ಓಕೆ, ಇದು ನಾರ್ಮಲ್ ಬ್ರಾಸ್ ಐಟಮ್? ಬ್ರಾಸ್ ಐಟಮ್ ಅಲ್ಲ, ವರ್ಕ್ ಅಲ್ಲ, ಹಳೆ ಕಾಲದಲ್ಲಿ ವರ್ಕ್ ಬರ್ತಿತ್ತಲ್ಲ. ಬೌಲ್, ಬೌಲ್ ಇದೆಯಾ? ಹೌದು, ಬೌಲ್ ಕೂಡ ಟ್ರೆಡಿಷನಲ್ ಬೇಕಂದ್ರೆ ಕೂಡ ಇದಾವೆ.
ಸೊ ಮಕ್ಳಿಗೆ ಬೆಳ್ಳಿದೇ ಬೇಕು ಅಂತ ಬಂದು ಇದನ್ನು ತುರ ಚೆನ್ನಾಗಿದೆ ಅಲ್ವಾ. ಸೆಕೆಂಡ್ ಗೋಲ್ಡ್ ಅದೇ ಮೇಡಮ್. ಹೌದು ಸರ್ ಅಲ್ವಾ, ನೋಡೋದಕ್ಕೂ ಎಷ್ಟು ರಾಯಲ್ ಲುಕ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎರಡು ಇಟ್ಕೊಂಡು ಮಕ್ಳಿಗೆ ತಿನ್ಸಿದ್ರು ಕೂಡ ಗಿಫ್ಟಿಂಗಿಗೂ ಕೊಡ್ಬೋದು ನೋಡಿ. ಓಕೆ ಸೂಪರ್ ಸರ್, ಕಂಪ್ಲೀಟ್ಲಿ ಚೆನ್ನಾಗಿದೆ. ಮಕ್ಳಿಗೆ ಬೇಬಿಗೂ ಇದೆಯಾ, ಕಂಚಿಂದ ಇದೆಯಾ? ಓ ಸೂಪರ್ ಅಲ್ವಾ, ಹಾಗಾದ್ರೆ ಬೇಕಾದ್ರೆ ಬಂದು ತಗೊಂಡು ಹೋಗ್ಬೋದು.